घनवेत्त सरकार मान्य उप मुख्यमंत्री मान्य श्री डीके शिवकुमार सर और बंदिदारे हृदय तुम्बिदे स्वागत चलदंकमल्ल चाणक्यनंती इरुवंत हिरियरु मान्य श्री एच के पाटील सर और बंदिदारे अवरिगू कूड आत्मीयवादंत स्वागत नम्म निम्मेल्लर भाग्यगळ सरदाररु मानद शिळ्ळे बरलि प्रीतिय गट्टिय चप्पाळे बरलि नुडिदंते नडेद सरकारद अभिमानद क्षणगळिदु बहुकोटि रूपायिगळ वेच्चदल्लि अभिवृद्धि कामगारिगळन्नु लोकार्पणेगोळिसुवंत महोन्नत समय के नावेलू कूड़ा साक्षी आगता बंधु आगम सन्मान्य मुख्यमंत्री आदि वेदिके मेलिरुवंत एल्ल अतिथि अभ्यागतरन्न हृत्पूर्वकवागि स्वागत कोर्ता कर्नाटकद अत्यंत दोड्ड जिल्लेयागिरुवंत नम्म बेळगावीय एल्ल जननायकरु माने जिल्ला अधिकारिगळु ಈ ಭಾಗದ ಎಲ್ಲ ಶಾಸಕರನ್ನ ನಾವು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊಳ್ತೀವಿ ಇದ್ದೇವೆ ಆಗಮಿಸಿದರೆ ಹಾಗೆ ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ ಶ್ರೀತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅನ್ನವರು ಕೂಡ ಈಗಾಗಲೇ ವೇದಿಕೆ ಮೇಲೆ ಆಗಮಿಸಿದರೆ ಹಾಗೆ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಹಾಗೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಕೂಡ ಈಗಾಗಲೇ ವೇದಿಕೆ ಮೇಲೆ ಆಗಮಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತ ಎಲ್ಲ ಸಹೋದರರನ್ನು ಬರಮಾಡಿಕೊಳ್ಳುತ್ತಾ ಬಂಧುಗಳೇ ಇದೀಗ ಕಾರ್ಯಕ್ರಮವನ್ನ ಆರಂಭಗೊಳಿಸುತ್ತಾ ಇದ್ದೇವೆ ನಾಡು ನುಡಿಗೆ ಗೌರವವನ್ನ ಸಲ್ಲಿಸುವುದರ ಮುಖೇನವಾಗಿ ತಾಯಿ ಭುವನೇಶ್ವರಿಯನ್ನ ಸ್ಮರಿಸೋಣ ನಾಡಗೀತೆ ಮುಖೇನವಾಗಿ ಮೋರೆ ದಂಪತಿಗಳಿಂದ ಇದೀಗ ನಾಡಗೀತೆ ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳಬೇಕಾಗಿ ವಿನಂತಿ जननीय तनु जाते जय हे कर्नाटक माते जय सुंदर नदी वन कल नाडे जय हे रस ऋषि गळवी भूदेविय मुकुटद नवमनिय गंधद चंदद होन्निन गनिय राघव मधुसूदन रव तरिसिद भारत जननीय तनु जाते ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಚಿನನುತ ಭಾರತ ಜನನಿಯ ತನು ಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ್ಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನು ಜಾತೆ ತೈಲಪ್ಪ ಹೊಯ್ಸಳ ರಾಳಿದ ನಾಡೆ ಡಂಕನ ಜಗನರ ನೆಚ್ಚಿನ ಬೇಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನು ಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕ ರಾಮ
ಕನ್ನಡ ನೋಡಿಕೊನಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಧನ್ಯವಾದಗಳು ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳವರ ಆದಿಯಾಗಿ ಬಂದಂತಹ ಎಲ್ಲ ಮಾನ್ಯ ಸಚಿವರನ್ನ ಶಾಸಕರನ್ನ ಅಧಿಕಾರಿಗಳನ್ನ ಮತ್ತೊಂದು ಬಾರಿ ತುಂಬು ಹೃದಯದಿಂದ ಬರಮಾಡಿಕೊಳ್ತಾ ಇದ್ದಾರೆ. ತಮ್ಮ ಸ್ವಾಗತದ ನುಡಿಗಳ ಮುಖೇನವಾಗಿ ಸ್ವಾಗತ ಮತ್ತು ಗೌರವ ಸಮರ್ಪಣೆ ತಹಶೀಲ್ದಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಮಾನ್ಯರು ಶ್ರೀತ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರವರಿಂದ ಕ್ಷೇತ್ರದ ಆರಾಧ್ಯ ದೇವರಾದಂತಹ ತಾಯಿ ಎಲ್ಲಮ್ಮನನ್ನು ಮನದಲ್ಲಿ ಭಕ್ತಿಪೂರ್ವಕವಾಗಿ ನೆನೆಯುತ್ತಾ ಎಲ್ಲಮ್ಮಗುಡ್ಡ ಇತಿಹಾಸದಲ್ಲೇ ಒಂದು ಅತ್ಯಂತ ಅಭೂತಪೂರ್ವವಾದಂಥ ಕಾರ್ಯಕ್ರಮ. ಸನ್ಮಾನ್ಯ ಈ ನಾಡಿನ ಮುಖ್ಯಮಂತ್ರಿಗಳು, ಅಭಿವೃದ್ಧಿಯ ಹರಿಕಾರರು, ಅನೇಕ ಭಾಗ್ಯಗಳನ್ನು ಕೊಟ್ಟು ಬಡವರನ್ನು ಉದ್ಧಾರ ಮಾಡಿರುವಂಥ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನೇತಾರರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ಇವತ್ತು ಸುಮಾರು 31 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ ಕಾರ್ಯಕ್ರಮ. ಈ ಲೋಕಾರ್ಪಣೆ ಕಾರ್ಯಕ್ರಮ ಈಗಾಗಲೇ ಸನ್ಮಾನ್ಯ ಸಾಹೇಬರಿಂದ ಮುಗಿದು ಈಗ ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ, ವೇದಿಕೆಯ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ, ಯಲ್ಲಮ್ಮಗುಡ್ಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಲೋ, ಎಲ್ಲರನ್ನೂ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡಂಥ ಶ್ರೀತ ಮಲ್ಲಿಕಾರ್ಜುನ್ ಸರ್ ಅವರಿಗೂ ಕೂಡ ಧನ್ಯವಾದಗಳೊಟ್ಟಿಗೆ ಸ್ವಾಗತವನ್ನು ಬಯಸ್ತಾ ಬಂಧುಗಳೇ. ಕಾರ್ಯಕ್ರಮದ ಧ್ಯೇಯ ಉದ್ದೇಶ ರೂಪುರೇಷೆಗಳನ್ನು ಒಳಗೊಂಡಂತೆ ಒಂದಷ್ಟು ಅಭಿಮಾನದ ನುಡಿಗಳನ್ನು ಪ್ರಾಸ್ತಾವಿಕ ನುಡಿಗಳಾಗಿ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಜನ್ಮದಿನ ಅವರದ್ದೇ ಆದರೂ ಕೂಡ ಪ್ರತಿಯೊಬ್ಬ ಅಭಿಮಾನಿ ಆಚರಿಸಿದ್ದಿತ್ತು. ನನ್ನೇ ಅಷ್ಟೇ 43ನೇ ವಸಂತಕ್ಕೆ ಕಾಲಿಟ್ಟಂಥ ನಿಮ್ಮ ಪ್ರೀತಿಯ ವಿಶ್ವಾಸ ವೈದ್ಯವರು ಪ್ರಾಸ್ತಾವಿಕ ನುಡಿಗಳನ್ನು ಹಂಚ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಒಂದು ಪ್ರೀತಿಯ ಅಭಿಮಾನದ ಚಪ್ಪಾಳೆಯಿಂದ ಬರಮಾಡಿಕೊಳ್ಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಕ್ಷೇತ್ರದ ಅಧಿದೇವತೆ ತಾಯಿ ರೇಣುಕಾ ಯಲ್ಲಮ್ಮನ ಪಾದಗಳಿಗೆ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ, ಜಿಲ್ಲಾಡಳಿತ ಬೆಳಗಾವಿ ಹಾಗೂ ಪ್ರವಾಸೋದ್ಯಮ ಇಲಾಖೆ ಇವರ ಒಂದು ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಲ್ಲಮ್ಮ ಗುಡ್ಡದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ಕ್ಷೇತ್ರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯಿಂದ ವಿವಿಧ ಕಾಮಗಾರಿಗಳ ಲೋಕಾರ್ಪಣೆಯ ಸಮಾರಂಭದಲ್ಲಿ ಭವ್ಯ ವೇದಿಕೆ ಮೇಲೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಾಡು ಕಂಡ ಶ್ರೇಷ್ಠ ರಾಜಕಾರಣಿ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಸಂದರ್ಭದಲ್ಲಿ ವಂದಿಸಿ ವೇದಿಕೆ ಮೇಲೆ ಉಪಸ್ಥಿತರುವಂಥ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರೇ, ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು ಆಗಿರುವಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿರವರೇ, ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರು ಆಗಿರುವಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರೇ, ಸಾರಿಗೆ ಮತ್ತು ಮುಜರಾಯ ಸಚಿವರಾಗಿರುವಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಆಗಿರುವಂಥ ಲಕ್ಷ್ಮೀಕ ಹೆಬ್ಬಾಳ್ಕರ್ ಅವರೇ, ಹಿರಿಯ ಶಾಸಕರು ಆಗಿರುವಂಥ ಪ್ರಕಾಶ್ ಹುಕ್ಕೇರಿ ಅವರೇ, ರಾಜೀವ್ ಅಣ್ಣ ಖಾಗೆ ಅವರೇ, ಚಂದ್ರರಾಜ್ ಹಟ್ಟಿಹಳ್ಳಿ ಅವರೇ, ಬಾಬಾ ಸಾಹೇಬ್ ಪಾಟೀಲ್ರವರೇ, ಆಸಿಫ್ ಸೇಠ್ರವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಅಧಿಕಾರಿಗಳೇ, ಹಿರಿಯರೇ, ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಎಲ್ಲ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ನೆಚ್ಚಿನ ಯುವ ಮಿತ್ರರೇ, ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಡಿಜಿಟಲ್ ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ಅನಂತನಂತ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಒಂದು ಇವತ್ತಿನ ದಿನ ಒಂದು ನಮ್ಮ ಸವದತ್ತಿ ಯಲ್ಲಮ್ಮ ದೇವ ಕ್ಷೇತ್ರದ ಒಂದು ಹರ್ಷದ ದಿನ ಅಂತ ಭಾವಿಸ್ತೇನೆ. ಬಹುದಿನಗಳ ಕನಸಾಗಿರುವಂಥ ಅಸಂಖ್ಯಾತ ಜನರ ಕನಸು ಯಲ್ಲಮ್ಮ ದೇವಸ್ಥಾನವನ್ನು ಪ್ರಾಧಿಕಾರವನ್ನು ಮಾಡಬೇಕಂತ ಏನೋ ಒಂದು ಕನಸಿತ್ತು, ಇವತ್ತು ಅದು ನನಸಾಗಿದೆ. ಅದಕ್ಕೆ ಕಾರಣೀಭೂತರಾಗಿರುವಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಮಹಾಜನತೆಯ ಪರವಾಗಿ ಅವರಿಗೆ ನಾನು ಅನಂತ ಕೋಟಿ
धन्यवाद सदर्भपड़े बंधु सौदत्ती यल्लम्म देवस्थान के कर्नाटक राज्यद्यंत अस्टेल नेरे राज्य महाराष्ट्र गोवा आंध्र प्रदेश कूड़ा प्रति वर्ष कोटिकिंत जन बंद ताई दर्शन पड़े पुनीतर इंत वो देवस्थान इवतु प्राधिकार आगद मुद्दे निर्माण संख्यली अनुदान मुखातर यह वो क्षेत्र मादरिया देवस्थान नमिके नंतर्भपड़े वे वो जास्ती मतलब होे वो मतलब मत के विराम हेतने वो ते हलवर मकड़े आई निजवाद मग यार अब आेवन निष्कलमशवा प्रांजल मनसात्र आई मगन आता तात्पर्य इष्टे एर सविद हदिमूर एर सविद हद्नेटर अवधियली सन्मान्य नम मुख्यमंत्री सिद्दरामय्य साहेबरू सौदत्ती यल्लम्म देवस्थान के 165 कोटि रूपाय अनुदान आ सदर्भदल्लि कोट्टिद्रु आ सदर्भदल्लि पंचायत ग्रामीणाभिवृद्धि ग्रामीणाभिवृद्धि सचिव सन्मान्य एच के पाटील कूड़ा इद्दरु कुडियो नीरिन सवलत्तु एनेनु इरलिल्ल आ सदर्भदल्लि यावदे रीति कुडियो नीरिन समस्ये इल्लद हागे एच के पाटील साहेबरु इल्लि 68 कोटि रूपायगळ अनुदानवन्न आडीपीआर दिंद कोडिगेयन्न कोट्टिद्रु मुजरायिंद 40 कोटि रूपायन्न कोट्टिद्रु प्रवासोद्यमदिंद 21 कोटि रूपायन्न नीडिद्रु केआरडीसीएल पीडब्ल्यूडिंद 18 कोटि रूपायि ओंदु बैपास्न ब्रिड्ज अन्नु कूड माडिद्दु 2013 इंद 18 अवधियल्लि अन्नुवंत मातन्न ई संदर्भदल्लि हेळ्तानि उद्देश इष्टे ईगलू कूड नम्म मुख्यमंत्रिगळंत सन्मान्य सिद्दरामय्यनवरु इवत्तु ई देवस्थानवन्न प्रवासोद्यम प्राधिकार मत्तु अभिवृद्धि प्राधिकार देवी साक्षात इवर निजवाद मग अंतर्भपड़े बंधु इन अनेक विषय समय अभाव नानूचे मतलब हो इन अनेक नम सचिव मुद्दा दिन सौदत्ती मत नानु इन अदृष्ट ऐन इवतु ना शासकर वूवरे वर्ष आरू कूड़ा क्षेत्र जन बहुत सहकार अब नदृष्ट अवंत मत सदर्भि विशेषवा इन नम मंत्रिमंडल नम मान्य मुख्यमंत्री उप मुख्यमंत्री एल नम जिला मंत्री एलू कूड़ा नमें साकु सहकार क्षेत्र के अनदान प्रयत्न सदर्भली कोने वे वो इवतु नम सौदत्ती मत क्षेत्र कर्नाटक इतिहास बजेट अभिवृद्धि उल्लेखव ऐकैक मुख्यमंत्री यारे अब सन्मान्य सिद्दरामय्यनवर मत सदर्भली इले कैसे मतलब को मुग्सने जय हिंद जय कर्ण मत सौदत्ती मत क्षेत्र सन्मान्य शासक तमेल परवा हृत्पूर्वक धन्यवाद वेदिके मेले उपस्थित अतिथि अभ्यागतर सन्मान्य मुख्यमंत्री सुमार 31 कोटि 75 लक्ष रूपाय विविध कामगारी उद्घाटन लोकार्पण नेरवे बंद वेदिकली ज्योति बेगसोद मुखेन कार्यक्रम उद्घाटसल्ते सन्मान्य मुख्यमंत्री उप मुख्यमंत्री कर्नाटक घन सरकार सन्मान्य सचिव एम एल कार्यक्रम उद्घाटसल्ते ज्योतिया बेगसी ದೀಪದ ಬೆಳಕಿನೊಂದಿಗೆ ಶುಭಾರಂಭಗೊಳ್ಳತಾ ಇದೆ ಇಂದಿನ ನಮ್ಮ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳವರ ಅಮೃತಹಸ್ತದಿಂದ ಜೊತೆಗೆ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರು ತಮ್ಮ ಅಮೃತಹಸ್ತದ ನೆರವನ್ನ ನೀಡುವುದರ ಮುಖೇನವಾಗಿ ಇದೀಗ ದೀಪವನ್ನ ಪ್ರಜ್ವಲಿಸಿ ಕಾರ್ಯಕ್ರಮದ ಉದ್ಘಾಟನೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಬಲದಿಂದ ತಮಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು
ದೀಪ ಬೆಳಗಿಸಿ ಶುಭ ಹಾರೈಸಿರುವಂತ ಎಲ್ಲ ಸಹೃದಯ ಮಹನೀಯರಿಗೂ ಕೂಡ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದ್ದೇವೆ ಬಂಧುಗಳೇ. ಇದು ನಮ್ಮೂರು ಹಸನಾಗುವಂತ ಕಾರ್ಯಕ್ರಮ, ಚಪ್ಪಾಳೆ ಸಾಲದು ಬಂಧುಗಳೇ. ದೀಪ ಬೆಳಗಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಬಂಧುಗಳೇ ಮಾತಿಗಿಂತಲೂ ಕೂಡ ಕೃತಿಯಲ್ಲಿ ಹೆಚ್ಚು ನಂಬಿಕೆಯನ್ನು ಇಟ್ಟಂತವರು, ಸಹಸ್ರ ಸಹಸ್ರ ಉದ್ಯೋಗಗಳನ್ನು ನೀಡುತ್ತಾ ಔದ್ಯೋಗಿಕ ಕ್ರಾಂತಿಯನ್ನು ಉಂಟು ಮಾಡಿರುವಂತ ಎಲ್ಲರ ಪ್ರೀತಿಯ ಅಣ್ಣ ಆಗಿರುವಂತ ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ತಮ್ಮ ಅಭಿಮಾನದ ನುಡಿಗಳನ್ನು ಹಂಚಿಕೊಳ್ಳೋದಕ್ಕೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಎಲ್ಲರೂ ಕೂಡ ಪ್ರೀತಿಯ ಚಪ್ಪಾಳೆಯಿಂದ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಜಿಲ್ಲಾಡಳಿತ ಬೆಳಗಾವಿ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿರುವಂಥ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿರುವಂಥ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಸನ್ಮಾನ ಸಿದ್ದರಾಮಯ್ಯನವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ, ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಹಿರಿಯರು ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರೇ, ಇನ್ನೂರು ಹಿರಿಯರು ಸಚಿವರಾದ ರಾಮಲಿಂಗ್ ರೆಡ್ಡಿ ಅವರೇ, ಕಾರ್ಯಕ್ರಮದ ಅಧ್ಯಕ್ಷರು, ಆತ್ಮೀಯರು, ಸ್ಥಳೀಯ ಶಾಸಕರಾದ ವಿಶ್ವಾಸ್ ವೈದ್ಯ ಅವರೇ, ಹಿರಿಯರಾದ ಪ್ರಕಾಶ್ ಹುಕ್ಕೇರಿ ಅವರೇ, ಕಾಗವಾಡ ಶಾಸಕರಾದ ಬರಮಗೌಡ ಕಾಗಿ ಅವರೇ, ಎಮ್ ಎಲ್ ಸಿಗಳು, ಆತ್ಮೀಯರಾದ ಚನ್ನರಾಜ್ ಅಟ್ಟಿವಳೇರಿ, ಶಾಸಕರಾದ ಆಶಿಫ್ ಶೇಟ್ ಅವರೇ, ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ, ಶ್ರೀಮತಿ ಜಿ ಪದ್ಮಾವತಿ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಕಾಳಪ್ಪನವರು ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಎಲ್ಲ ಅಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಬೌದ್ಧಿಗಳ ಕಡಿಸೋ ಇವತ್ತು ಯಲ್ಲಮ್ಮ ದೇವಸ್ಥಾನದಲ್ಲಿ ನಡೆಸಾಗಿರೋದು ಭಾಳ ಸಂತೋಷದ ವಿಷಯ. ಯಾವ ಕಾಮಗಾರಿಗಳು ಯಾವ ಸಂದರ್ಭದಲ್ಲಿ ಆಗಿದೆ ಅಂತ ಶಾಸಕರಾದ ವಿಶ್ವಾಸ ವೈದ್ಯ ಅವರು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಸುಮಾರು 31 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರುವಂಥ ಕಾಮಗಾರಿಗಳ ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ, ಜೊತೆಗೆ ಭವಿಷ್ಯತ್ತಿನಲ್ಲಿ ಯಲ್ಲಮ್ಮ ದೇವಸ್ಥಾನ ಇನ್ನೂ ಹೆಚ್ಚು ಸೌಲಭ್ಯಗಳ ದೊರೀಬೇಕು, ಭಕ್ತಾದಿಗಳಿಗೆ ಹೆಚ್ಚು ಅನುಕೂಲ ಆಗಬೇಕು ದೃಷ್ಟಿಯಿಂದ ಈಗಾಗಲೇ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಈ ಚರ್ಚೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಬರುವಂಥ ಲಕ್ಷಾಂತರ ಜನರಿಗೆ ಮೂಲಭೂತ ಸೌಕರ್ಯನ ಒದಗಿಸಬೇಕು, ಅದು ಉಳ್ಕೊಳ್ಳೋಕ್ಕೆ ಅವಕಾಶಗಳಿರ್ಬೋದು, ಕುಡಿಯುವ ನೀರಿನ ಸೌಲಭ್ಯ ಇರ್ಬೋದು, ಮತ್ತು ಏನು ಯಾವ ಭಕ್ತಾದಿಗಳಿಗೆ ತೊಂದರೆ ಆಗ್ತಾ ಇದೆ ಅದನ್ನು ಸುಲಭವಾಗಿ ದರ್ಶನ ಪಡಲಿಕ್ಕೆ ಅನುಕೂಲ ಮಾಡುವ ದೃಷ್ಟಿಯಲ್ಲಿ ಹಲವಾರು ವಿಚಾರಗಳು ಇವತ್ತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಚರ್ಚೆ ಆಗಿದೆ. ಅದರ ಅನುಗುಣವಾಗಿ ಬರುವಂಥ ದಿನಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಭಾಳ ಒಳ್ಳೆಯ ರೀತಿಯಿಂದ ಇದನ್ನು ಅಭಿವೃದ್ಧಿಪಡಿಸಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೂ ಹಲವಾರು ಕಾರ್ಯಕ್ರಮ ಮಾಡುವಂಥ ಗುರಿ ನಮ್ಮ ಸರ್ಕಾರದ ಮುಂದಿದೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಬರುವಂಥ ದಿನಗಳಲ್ಲಿ ಎಲ್ಲ ಸೌಕರ್ಯಗಳನ್ನು ಕೊಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತ ನನಗೆ ಹೇಳಲಿಕ್ಕೆ ಅತೀವ ಸಂತೋಷ ಆಗ್ತಾ ಇದೆ. ಬರುವ ದಿನಗಳಲ್ಲಿ ಇನ್ನೂ ಭಾಳಷ್ಟು ದೇವಾಲಯದ ಯು ಜಿ ಡಿ ಇರ್ಬೋದು, ಬೈಪಾಸ್ ಇರ್ಬೋದು, ಇಲ್ಲಿ ಅಂಥ ವಿದ್ಯುತ್ ದೀಪಗಳ ಬಗ್ಗೆ ಗಮನ ಇರ್ಬೋದು, ಹಲವಾರು ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ವಿಶೇಷವಾಗಿ ಕಾಳಜಿ ವಹಿಸಿದೆ. ಸನ್ಮಾನ ಎಚ್ ಕೆ ಪಾಟೀಲ್ ಬಂದ ಮೇಲೆ ಇದಕ್ಕೆ ಭಾಳ ವಿಶೇಷ ಗಮನ ಕೊಟ್ಟದ್ದು ನಮಗೆ ಭಾಳ ಸಂತೋಷ. ಹಿಂದೆ ಅವರು ಆರ್ ಡಿ ಪಿ ಮಂತ್ರಿಗಳಿದ್ದಾಗ ಇಲ್ಲಿ ಸಾಕಷ್ಟು ವಿಶೇಷ ಅನುದಾನವನ್ನು ಕೊಟ್ಟು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈಗ ಅವರು ಪ್ರವಾಸೋದ್ಯಮ ಇಲಾಖೆಯಿಂದ ಇನ್ನೂ ಹಲವಾರು ಯೋಜನೆ ಕಾಣಿಸೋರು ಇದೆ, ಅದನ್ನು ಆದಷ್ಟು ಬೇಗ ಕಾರ್ಯಗತ ಎಲ್ಲರೂ ಕೂಡಿ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರು, ಧನ್ಯವಾದಗಳು ಮಾನ್ಯ ಸಚಿವರಿಗೆ. ಬಂಧುಗಳೇ, ಎಲ್ಲರೂ ಇವರನ್ನು ಪ್ರೀತಿಯಿಂದ ಅಕ್ಕ ಅಂತ ಕರೆದ್ರೂ ಕೂಡ
ಮನಸ್ಸು ಮಾತ್ರ ಅಮ್ಮನಂತೆ ಇರುವಂಥದ್ದು, ತಾಯಿ ಅಂತ ಇರುವಂಥದ್ದು. ಬಂಧುಗಳೇ, ಗಟ್ಟಿ ಧ್ವನಿಯಾಗಿ ಎಲ್ಲ ಹೆಣ್ಣು ಮಕ್ಕಳ ಒಂದು ನಾಯಕಿಯಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯಿಂದ ಬರಮಾಡ್ಕೊಳ್ಳಿ. ಬೆಳಗಾವಿಯ ಚೆನ್ನಮ್ಮ ಎಂದು ಹೆಸರನ್ನ ಪಡೆದಿರುವಂತ ಪ್ರೀತಿಯ ಅಕ್ಕ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಇದೀಗ ನಮ್ಮನ್ನೆಲ್ಲ ಉದ್ದೇಶಿಸಿ ಆದಂತ ತಾಯಿ ಎಲ್ಲಮ್ಮನ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಶ್ರೀಕೇಶ್ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲಾ ಆಡಳಿತ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇರಬಹುದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಅಭಿವೃದ್ಧಿಪಡಿಸಿದಂಥ ವಿವಿಧ ಕಟ್ಟಡಗಳ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೇ, ನೀರಾವರಿ ಸಚಿವರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೇ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ಪ್ರವಾಸೋದ್ಯಮ ಸಚಿವರು, ಕಾನೂನು ಮತ್ತು ಸಂಸದೀಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸರ್, ರಾಮಲಿಂಗಾರೆಡ್ಡಿ ಸರ್, ಆತ್ಮೀಯ ಸಹೋದರ, ಈ ಭಾಗದ ಜನಪ್ರಿಯ ಶಾಸಕರಾದಂಥ ವಿಶ್ವಾಸ್ ವೈದ್ಯ ಅವರೇ, ರಾಜು ಸೇಠ್ ಅವರೇ, ರಾಜು ಅಣ್ಣ ಕಾಗೆ ಅವರೇ, ಸಹೋದರರಾದಂಥ ಚನ್ನರಾಜ್ ಹಟ್ಟಿಹೊಳಿ ಅವರೇ, ಲಕ್ಷ್ಮಣರಾವ್ ಚಿಂಗಳೆ ಅವರೇ, ರಾಜು ಸೇಠ್ ಅವರೇ, ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಆಫೀಸರ್ಗಳಿದ್ದಾರೆ, ಡಿ ಸಿ ಅವರಿದ್ದಾರೆ, ಎಸ್ ಪಿ ಅವರಿದ್ದಾರೆ, ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ, ತಮಗೆಲ್ಲರಿಗೂ ಕೂಡ ಮತ್ತು ಮಾಧ್ಯಮದ ಎಲ್ಲ ನನ್ನ ಬಂಧು ಬಾಂಧವರೇ, ಯಾವತ್ತಿದ್ರೂ ಸಿದ್ದರಾಮಯ್ಯ ಸಾಹೇಬರಾಗಲಿ ಅಥವಾ ಅವರು ನಡ್ಕೊಂಡು ಬಂದಂಥ ಒಂದು ರೀತಿ ಏನಪ್ಪ ಅಂತಂದರೆ, ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ, ಕಾಯಕ ಮಾಡ್ತಾರೆ, ಆ ಕಾಯಕದಲ್ಲಿ ಕೈಲಾಸವನ್ನು ನೋಡ್ತಾರೆ, ಫಲಾಫಲವನ್ನು ಜನರ ಮೇಲೆ ಬಿಡ್ತಾರೆ, ಭಗವಂತನ ಮೇಲೆ ಬಿಡ್ತಾರೆ. ಅದಕ್ಕೋಸ್ಕರ 40 ವರ್ಷ ಈ ರಾಜ್ಯದ ಇತಿಹಾಸದಲ್ಲಿ ಧೀಮಂತ ನಾಯಕತ್ವ. ನಿನ್ನೆ ನಾನು ಮೈಸೂರು ದಸರಾಕ್ಕೆ ಹೋಗಿದ್ದೆ. ಕಳೆದ 2-3 ದಿನದಿಂದ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಜಿಲ್ಲೆ, ತವರು ಜಿಲ್ಲೆ, ಬಹಳಷ್ಟು ಆತ್ಮೀಯತೆಯಿಂದ ಇಡೀ ದಸರಾ ಹಬ್ಬವನ್ನು ಆಗಲಿ ಅಥವಾ ಅವರು ಕಳೆದಂಥ ಬಾಲ್ಯ ಜೀವನದ ಸವಿ ನೆನಪುಗಳನ್ನು ಬಹಳಷ್ಟು ಚೆನ್ನಾಗಿ ನನ್ನ ಹತ್ರ ಹಂಚಿಕೊಂಡ್ರು. ಬಂಧುಗಳೇ, ಒಂದೇ ಒಂದು ಮಾತನ್ನು ಇವತ್ತು ತಾಯಿ ಎಲ್ಲಮ್ಮನ ಈ ಒಂದು ಸ್ಥಾನದಲ್ಲಿ ನಿಂತು ಹೇಳ್ತೀವಿ. ಬಸವಣ್ಣನವರ ಚಿಂತನೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಳವಡಿಸ್ಕೊಂಡಿದ್ದಾರೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮಕ್ಕೆ ಮೂಲವಯ್ಯ ಅನ್ನುವಂಥ ಈ ಒಂದು ನುಡಿಮುತ್ತಿನ ಮೇಲೆ ಇವತ್ತು ಅವರು ರಾಜಕಾರಣವನ್ನು ಮಾಡ್ತಾರೆ. ಆದರೆ ತಾವೆಲ್ಲ ನೋಡ್ತಾ ಇದ್ರೆ ಇತ್ತೀಚಿನ ದಿನದಲ್ಲಿ ಏನು ನಡೆದಿದೆ ಅದೆಲ್ಲ ಈಗ ಅಪ್ರಸ್ತುತ. ನಮ್ಮ ಸರ್ಕಾರ ಕೊಟ್ಟ ಭಾಷೆಯನ್ನು ಉಳಿಸ್ಕೊಳ್ಳುತ್ತೆ. ನಮ್ಮ ಸರ್ಕಾರ, ಅದರಲ್ಲೂ ಪ್ರವಾಸೋದ್ಯಮ ಇಲಾಖೆ, ಮಾನ್ಯ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈ ಪ್ರವಾಸೋದ್ಯಮವನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅವರು ಪ್ರವಾಸೋದ್ಯಮ ಇಲಾಖೆ ಸಚಿವರು ಆದಾಗ್ನಿಂದ ಕೂಡ ಬಹಳಷ್ಟು ಇಂಟ್ರೆಸ್ಟ್ ತಗೊಂಡು, ಕಾಳಜಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗನೇ ಇವತ್ತು ತಾಯಿ ಎಲ್ಲಮ್ಮನ ಒಂದು ಪ್ರಾಧಿಕಾರವನ್ನು, ಒಂದು ಪ್ರಾಧಿಕಾರ ಪ್ರವಾಸೋದ್ಯಮ ಇಲಾಖೆಯಿಂದ, ಇನ್ನೊಂದು ಪ್ರಾಧಿಕಾರ ನಮ್ಮ ಮಾನ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ, ಎರಡೂ ಪ್ರಾಧಿಕಾರದ ಮತ್ತು ಜಿಲ್ಲಾ ಆಡಳಿತದ ಒಂದೇ ಒಂದು ಆಸೆ ಏನು ಅಂತಂದರೆ, ಬಹಳಷ್ಟು ದಿನದಿಂದ ಅತ್ಯಂತ ಭಕ್ತರಿಗೆ ಅತ್ಯಂತ ಪ್ರಿಯವಾದಂಥ ಈ ಭಾಗದ ಒಂದು ದೇವಸ್ಥಾನ, ಸುಮಾರು 1 ಕೋಟಿ ಒಂದು ವರ್ಷಕ್ಕೆ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಇಲ್ಲಿಯವರೆಗೆ ಯಾವ ಮಟ್ಟಕ್ಕೆ ಇದರ ಅಭಿವೃದ್ಧಿ ಆಗಬೇಕಾಗಿತ್ತೋ ಆ ಮಟ್ಟಕ್ಕೆ ಅಭಿವೃದ್ಧಿ ಆಗಲ್ಲ ಅನ್ನುವಂಥ ಕೊರಗು ನಮಗೂ ಇದೆ, ನಿಮಗೂ ಇದೆ. ಆದರೆ ಇವತ್ತು ಆ ಸುದಿನ ಬಂದಿದೆ.
ಬಹಳಷ್ಟು ಮೊದಲನೇ ಒಂದು ಪ್ರಾಧಿಕಾರದ ಮೀಟಿಂಗ್ ಆಯಿತು, ಒಂದು ಸಭೆ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಸಚಿವರು ಬಹಳಷ್ಟು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಮೊದಲನೇ ಹಂತದಲ್ಲಿ ಈ ಒಂದು ದೇವಸ್ಥಾನದ ಈ ಒಂದು ಭಾಗದ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿ ಫೇಸ್ ವೈಸ್ ಅಂದರೆ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ ಅಂತ ಹೇಳಿ ಹಂತ ಹಂತವಾಗಿ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಈ ಒಂದು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಬಹಳಷ್ಟು ಒಂದು ಉತ್ಸುಕತೆಯನ್ನು ಹೊಂದಿದ್ದಾರೆ ಮತ್ತು ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿದ್ದಾರೆ. ಬಂಧುಗಳೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ನಿಗಮ ಅಭಿವೃದ್ಧಿ ಮಂತ್ರಾಲಯದಿಂದ ಸುಮಾರು 10 ಕೋಟಿ ರೂಪಾಯಿಯ ಹಣವನ್ನು ವೆಚ್ಚ ಮಾಡಿ ಇವತ್ತು ಸುಮಾರು 48 ದೇವದಾಸಿಯ ಮಕ್ಕಳಿಗೆ ನಾವು ಇವತ್ತು ಅವರಿಗೆ ಒಂದು ಶಾಪನ್ನು ಕೊಡೋದ್ರ ಮೂಲಕ ಅಂದರೆ ಅಂಗಡಿಯನ್ನು ವ್ಯಾಪಾರ ಮಳಿಗೆಗಳನ್ನು ಉದ್ಘಾಟನೆ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಒಂದು ಅತಿಥಿ ಗೃಹವನ್ನು ಕೂಡ ಇವತ್ತು ನಾವು ಲೋಕಾರ್ಪಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ನಾವು ಮಾಡಿದ್ದೀವಿ. ಒಟ್ಟಾರೆ ಹೇಳೋದು ಅಂತಂತಂದರೆ ಈ ಯಲ್ಲಮ್ಮ ದೇವಸ್ಥಾನವನ್ನು, ಯಾಕಂತಂದರೆ ನಾವು ಆದಿಶಕ್ತಿ ಅಂತ ಹೇಳ್ತೀವಿ, ಯಲ್ಲಮ್ಮ ಅಂತಂದರೆ ಬರೀ ಸವದತ್ತಿಗೆ, ಬೆಳಗಾವಿ ಜಿಲ್ಲೆಗೆ, ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ. ಈ ಸೀಮೆಗಳನ್ನು ಮೀರಿ, ಭಾಷೆಗಳನ್ನು ಮೀರಿ, ಗಡಿಯನ್ನು ದಾಟಿ ಈ ಒಂದು ದೇಶಕ್ಕೆ ವಿಶ್ವಕ್ಕೆ ಪ್ರಸಿದ್ಧಿಯಾದಂಥ ನಮ್ಮ ಯಲ್ಲಮ್ಮ ದೇವಸ್ಥಾನವನ್ನು ಯಾವುದೇ ಎಲ್ಲ ರೀತಿಯಿಂದ ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಇವತ್ತು ಬಹಳಷ್ಟು ವಿಶೇಷವಾಗಿ ಮೀಟಿಂಗನ್ನು ಮಾಡಿ ಪ್ರಾಧಿಕಾರದ ಪ್ರಥಮ ಸಭೆಯನ್ನು ಮಾಡಿ ಬಹಳಷ್ಟು ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಹಂತ ಹಂತವಾಗಿ ಭಕ್ತರಿಗೆ ಅನುಕೂಲ ಆಗೋ ರೀತಿ, ಈ ಭಾಗದ ಜನರಿಗೆ ಅನುಕೂಲ ಆಗೋ ರೀತಿ, ವ್ಯಾಪಾರಸ್ಥರಿಗೆ ಅನುಕೂಲ ಆಗೋ ರೀತಿ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ಆತ್ಮೀಯ ಸಹೋದರರಾದಂಥ ವಿಶ್ವಾಸ್ ವೈದ್ಯ ಅವರು ಬಹಳಷ್ಟು ಚುರುಕಾಗಿ ಕೆಲಸ ಮಾಡ್ತಾರೆ. ಅವರು ಬೆಂಗಳೂರಿನಲ್ಲೂ ಕೂಡ ಒಂದು ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ, ಬರೀ ಯಾವತ್ತಿದ್ರೂ ಕ್ಷೇತ್ರ ಕ್ಷೇತ್ರ ಅಂತ ಓಡಾಡ್ತಾ ಇರ್ತಾರೆ. ಕ್ಷೇತ್ರದ ಬಗ್ಗೆ ಇರುವಂಥ ಅವರ ಕಾಳಜಿ ಖಂಡಿತವಾಗ್ಲೂ, ತಮಗೇನೇನು ಭಾಷೆಯನ್ನು ಇಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಭಿವೃದ್ಧಿಯನ್ನು ಖಂಡಿತವಾಗ್ಲೂ ಅವರಾಗಲಿ ನಾವಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಲ್ಲರೂ ಸೇರಿಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ, ನಮಸ್ಕಾರ. ನಿನ್ನೆ ದಸರಾ ಹಬ್ಬ ಆಚರಣೆ ಮಾಡಿದ್ದೀವಿ. ಸವದತ್ತಿ ಕ್ಷೇತ್ರ ಅಂತಂದರೆ ಅತ್ಯಂತ ಆತ್ಮೀಯ ಕ್ಷೇತ್ರ, ನಿಮಗೂ ಎಲ್ಲರಿಗೂ ಗೊತ್ತಿದೆ. ಶುಗರ್ ಫ್ಯಾಕ್ಟ್ರಿಯನ್ನು ಇಲ್ಲಿ ಹಾಕಿ ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಇದ್ದೀನಿ. ನಾವು ನೀವು ಎಲ್ಲರೂ ಬಂಗಾರದಂಗೆ ಇರೋಣ ಅಂತ ಹೇಳಿ ಕೇಳ್ಕೊಳ್ತೀನಿ. ಇರೋಣೇನ್ರಿ, ಬಂಗಾರದಂಗೆ ಇರೋಣೇನ್ರಮ್ಮ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈಗ ಮಾನ್ಯ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಘನವೆತ್ತ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಆತ್ಮೀಯರಾದ ಮಾನ್ಯ ಶಿವಕುಮಾರ್ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಿತ್ರರಾದ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ, ಬೆಳಗಾವಿಯ ಮತ್ತೊಬ್ಬ ಸಚಿವೆ ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಕ್ರಿಯಾಶೀಲ ಶಾಸಕ, ಜನಪ್ರಿಯ ಶಾಸಕರಾದ ಗೆಳೆಯ ವೈದ್ಯರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರಾದ ನಮ್ಮ ಧರ್ಮದತ್ತಿ ಇಲಾಖೆಯ ಸಚಿವರು,
ಸಾರಿಗೆ ಸಚಿವರು ಆದಂಥ ಬಂಧುಗಳಾದ ಸನ್ಮಾನ್ಯ ರಾಮಲಿಂಗ ರೆಡ್ಡಿಯವರೇ, ಗೆಳೆಯರಾದ ಪ್ರಕಾಶ್ ಹುಕ್ಕೇರಿಯವರೇ, ಹಿರಿಯರಾದ ಸನ್ಮಾನ್ಯ ಕಾಗೆಯವರೇ, ಸ್ನೇಹಿತರಾದ ಚನ್ನರಾಜ್ ಹಟ್ಟಿಹೊಳೆಯವರೇ, ಆಸೀಫ್ ಸೇಠ್ರವರೇ, ಬಾಬಾ ಸಾಹೇಬ್ ಪಾಟೀಲ್ರೆ, ಲಕ್ಷ್ಮಣರಾವ್ ಚಿಂಗಳೆಯವರೇ, ಶ್ರೀಮತಿ ಪದ್ಮಾವತಿಯವರೇ, ಮಂಜುನಾಥ್ ಕಾಳಪ್ಪನವರೇ, ನಮ್ಮ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿಗಳೇ, ನಿರ್ದೇಶಕರೇ, ಜಿಲ್ಲಾಧಿಕಾರಿಗಳಾದ ರೋಷನ್ ಅವರೇ, ಜಿಲ್ಲೆಯ ಇತರ ಎಲ್ಲ ಅಧಿಕಾರಿಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನಡೆದಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ತಾಯಿಯ ಭಕ್ತ ಬಾಂಧವರೇ, ಭಗಿನಿಯರೇ, ಇವತ್ತು ನಮ್ಮೆಲ್ಲರಿಗೆ ಹರ್ಷ ತರುವಂಥ ದಿವಸನೂ ಹೌದು, ಇದೊಂದು ಐತಿಹಾಸಿಕ ದಿನ ಆಗ್ತದೆ ಅನ್ನುವಂಥ ವಿಶ್ವಾಸವನ್ನು ನಮ್ಮಲ್ಲಿ ಕುದುರಿಸಿರ್ತಕ್ಕಂಥ ಘಟನೆಗಳು, ಸಂದರ್ಭಗಳು, ಸಭೆಗಳು ನಡೆದಿರ್ತಕ್ಕಂಥ ದಿವಸ ಇವತ್ತು. ನಾನು ಮೊಟ್ಟ ಮೊದಲು ಭಾಳ ಮಾತಾಡಬೇಕಂತ ಐತಿ, ಆದರೆ ಸಮಯ ಭಾಳ ಕಡಿಮೆ ಇದೆ, ಮುಂದೆ ನಾವು ಧಾರವಾಡದ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಬಂಧುಗಳೇ, ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಕರ್ನಾಟಕದೊಳಗೆ ಅತಿ ಹೆಚ್ಚು ಜನ ಭಕ್ತರಾಗಲಿ ಪ್ರವಾಸಿಗರಾಗಲಿ ಬರುವಂಥ ಯಾವುದಾದರೂ ಅತಿ ದೊಡ್ಡ ಸಂಖ್ಯೆಯಲ್ಲಿ ಬರುವಂಥ ಸ್ಥಳ ಯಾವುದು ಅಂತೇಳಿ ಕೇಳಿದರೆ ರೇಣುಕಾ ಎಲ್ಲಮ್ಮನ ಸನ್ನಿಧಾನವನ್ನು ಬಿಟ್ಟು ಮತ್ತೊಂದು ಯಾವುದೂ ಹೇಳೋದಕ್ಕೆ ಸಾಧ್ಯ ಇಲ್ಲ. 1,25,00,000 1,50,00,000 1.25 ಕೋಟಿವರೆಗೆ ನಮ್ಮ ಎಲ್ಲಮ್ಮನ ಸನ್ನಿಧಾನಕ್ಕೆ ಪ್ರತಿ ವರ್ಷ ಜನ ಬಂದು ಹೋಗ್ತಾರೆ ಅಂದರೆ ಈ ಪವಿತ್ರ ಸ್ಥಳ ಎಷ್ಟು ಮಹತ್ವದ್ದು ಹಾಗೂ ಎಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ನೀವೆಲ್ಲರೂ ತೆಗೆದುಕೊಳ್ಬೇಕು. ಬರೇ ಹುಣ್ಣಿಮೆಯೊಳಗೆ ಯಾರು ಇಲ್ಲಿ ಬಂದರೆ, ಹೊರಗಿನವರು ಇದ್ರ ಬಗ್ಗೆ ಗೊತ್ತಿಲ್ಲದವ್ರು ಬಂದಾಗ ಇಲ್ಲಿ ಕರ್ಕೊಂಡು ಬಂದ್ರಿ, ಯಾವುದೋ ಹುಣ್ಣಿಗೆ ಕರ್ಕೊಂಬರ್ರಿ, ನೀವು ಸಿಗಿ ಹುಣ್ಣಿಮೆಗಾರ ಕರ್ಕೊಂಬರ್ರಿ, ಗೌರಿ ಹುಣ್ಣಿಮೆಗಾರ ಕರ್ಕೊಂಬರ್ರಿ, ಹೊಸ್ತನ ಹುಣ್ಣಿಮೆಗಾರ ಕರ್ಕೊಂಬರ್ರಿ, ಭರತ್ ಹುಣ್ಣಿಮೆಗಾರ ಕರ್ಕೊಂಬರ್ರಿ, ಬಣ್ಣದ ಹುಣ್ಣಿಮೆಗಾರ ಕರ್ಕೊಂಬರ್ರಿ. ಅವ್ರಿಗೆ ಆ ಹುಣ್ಣಿಮೆ ದಿವಸ ಇಲ್ಲಿ ಬಂದರು ಅಂದ್ರೆ ದಿಕ್ಕ ತಿಳಿಯಂಗಿಲ್ಲ, ಅವ್ರಿಗೆ ದಿಕ್ಕ ತಿಳಿಯಂಗಿಲ್ಲ. ಎಲ್ಲಿ ನೋಡ್ತೀರಿ ಅಲ್ಲಿ ಜನಸಾಗರವನ್ನು ನೋಡ್ತೇವೆ ನಾವು. ಈ ಹುಣ್ಣಿಮೆ ಕಾಲದೊಳಗೆ ಅತಿ ದೊಡ್ಡ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಪವಿತ್ರ ಸ್ಥಳ ಈ ಎಲ್ಲಮ್ಮನ ಕ್ಷೇತ್ರ ಬಂಧುಗಳೇ. ಆದರೆ ನಮಗೂ ಒಮ್ಮೆ ನೋವು ಆಕತಿ, ನಾವು 40 ವರ್ಷ ರಾಜಕಾರಣದಲ್ಲಿದ್ದೀವಿ, ಸ್ವಾತಂತ್ರ್ಯ ಬಂದು 75 ವರ್ಷ ದಾಟಿ ಹೋಗ್ಯದ, ಆದರೂ ನಾವು ಎಲ್ಲಮ್ಮನ ಸನ್ನಿಧಾನದೊಳಗೆ ಬರ್ತಕ್ಕಂಥ ಭಕ್ತರಿಗೆ, ಪ್ರವಾಸಿಗರಿಗೆ ಕನಿಷ್ಠ ಸೌಲಭ್ಯ ಸಹಿತ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೆಂಗಿತ್ತು ಅದರೊಳಗೆ ನೀವು ಹಂಗೆ ಹೂ ಅಂತಿದ್ರಿ, ಸಹಕರಿಸ್ತಿದ್ರಿ, ಎಲ್ಲಮ್ಮನ ಆಶೀರ್ವಾದ ತೊಗೊಂಡು ಮತ್ತೆ ವಾಪಸ್ ಹೋಗ್ತಿದ್ರಿ, ನಡ್ಕೊಂಡು ಬಂದಿತ್ತು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ 2 ಪ್ರಾಧಿಕಾರ, ಒಂದು ದೇವಸ್ಥಾನದ ಪ್ರಾಧಿಕಾರ ಹಾಗೂ ಸನ್ಮಾನ್ಯ ರಾಮಲಿಂಗ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥದ್ದು, ಇನ್ನೊಂದು ಪ್ರವಾಸೋದ್ಯಮದ ಮಂಡಳಿ, ಅದಕ್ಕೆ ಮುಖ್ಯಮಂತ್ರಿಗಳು ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಈ ಎರಡೂ ಮಂಡಳಿ ಹಾಗೂ ಪ್ರಾಧಿಕಾರವನ್ನು ಇವತ್ತು ಪ್ರಥಮ ಸಭೆ ನಡೆಸೋದ್ರ ಮೂಲಕ ಅವುಗಳ ಉದ್ಘಾಟನೆ ಮಾಡಿದರು. ಆ ಉದ್ಘಾಟನಾ ಸಮಾರಂಭದೊಳಗೆ, ಆ ಪ್ರಥಮ ಸಭೆಯೊಳಗೆ ಭಾಳ ದೊಡ್ಡ ದೊಡ್ಡ ನಿರ್ಣಯಗಳನ್ನು ಕೈಗೊಂಡಿವಿ ನಾವು. ಅದನ್ನು ನಾನು ಇವತ್ತು ನಿಮ್ಮೆದುರಿಗೆ ಹೇಳಲೇಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ
ಸೂಚನೆ ಮಾರ್ಗದರ್ಶನ ಉಪ ಮುಖ್ಯಮಂತ್ರಿಗಳ ಒಂದು ವಿಶೇಷ ಕಳಕಳಿಯಿಂದ ನಾವು ಇವತ್ತು ಏನು ನಿರ್ಣಯ ಮಾಡಿದ್ವಿ ಅಂದರೆ ನಮಗೇನು ಮಾರ್ಗದರ್ಶನ ಬಂತು ಅಂದರೆ ಇನ್ನು ಎರಡು ವರ್ಷದಾಗ ನೀವು ಮಂಡಳಿಯವರು ಯಲ್ಲಮ್ಮ ತಾಯಿಯ ದೇವಸ್ಥಾನದ ಪ್ರಾಧಿಕಾರದವರು ಎರಡು ವರ್ಷದಾಗ ಕನಿಷ್ಠ ಕನಿಷ್ಠ ಒಂದು 6,000 ಜನರು ಉಳ್ಕೊಳ್ಳೋಕೆ ಬರುವಂಗೆ ಹೊಸದಾಗಿ ಡಾರ್ಮೆಟ್ರಿ ಕಟ್ಟಬೇಕು ಇಲ್ಲ ಕೋಣೆ ಕಟ್ಟಬೇಕು ಅನ್ನುವಂಥ ಒಂದು ನಿರ್ದೇಶನ. ನೀರು, ಶೌಚಾಲಯ, ರಸ್ತೆ ಇವು ಯಾವಕ್ಕೂ ಕೊರತೆ ಆಗದಂಗೆ ನೀವು ಅವನ್ನ ಸೃಷ್ಟಿ ಮಾಡೋ ಕೆಲಸ ಪ್ರಾರಂಭ ಮಾಡಿರಿ. ನಿಮಗೆ ಭಾಳ ಸಂತೋಷ ಆಗುತ್ತೆ. ತಪ್ಪು ಬೇರೆ ಯಾರ್ದು ಇಲ್ಲ, ತಪ್ಪು ನಾವು ಯಾರಿಂದ ನಿರ್ವಹಣೆ ಮಾಡ್ತಾ ಇದ್ವಿ. ಯಾವಾಗ ಯಾವಾಗ ನಮ್ಮ ನಮ್ಮ ಕಾಲಿದ್ದು ಆವಾಗ ನಿರ್ವಹಣೆ ಏನು ಮಾಡಿದ್ವಿ ನಮ್ಮ ತಪ್ಪಿನಿಂದಾಗಿ. ಈಗ ನೋಡ್ರಿ, ನಾವು ಈ ರೂಮ್ ಕಟ್ಟಬೇಕು ಅಂತ ಮಾಡಿದ್ವಿ. ನಮ್ಮ ಯೋಜನೆಯ ಇನ್ನೂ ಪ್ರಥಮ ಇದರೊಳಗೈತಿ. ನಮ್ಮ ಜಿಲ್ಲಾಧಿಕಾರಿಗಳಾದ ರೋಷನ್ ಅವರು ಅದನ್ನು ಈಗ ಬಿಚ್ಚಿ ಬಿಚ್ಚಿ ಇಡ್ತಾ ಇದ್ದಾರೆ. ಇಷ್ಟರೊಳಗಾಗಿನ ಕೊಲ್ಲಾಪುರದ DY ಪಾಟೀಲ್ರ ಸಂಸ್ಥೆಯವರು, ಬಂಟಿ ಪಾಟೀಲ್ರು ಏನು ಗೃಹ ಸಚಿವರಾಗಿದ್ದರು, ಅವರು ಆ ಸುದ್ದಿ ಗೊತ್ತಾದಾಗನ ನಮಗೆ 2 ಎಕರೆ ಕೊಡಿ, ನಾವು 1,000 ಜನರಿಗೆ ಕೊಠಡಿಗಳನ್ನು ಕಟ್ಟಿಸಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿ ಹರ್ಷ ಶುಗರ್ ಫ್ಯಾಕ್ಟ್ರಿ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಶೇಷ ಆಸಕ್ತಿಯಿಂದ ನಮಗೆ 4-5 ಎಕರೆ ಭೂಮಿ ಕೊಡಿ, ಆ ಆಸ್ತಿ ಏನು ನಾವಿಲ್ಲಿಗೆ ಸೃಷ್ಟಿ ಮಾಡ್ತೀವಿ ಆ ಆಸ್ತಿ ನಿಮ್ಮ ಮಂಡಳಿದ ನಿಮ್ಮ ದೇವಸ್ಥಾನದ ಆಸ್ತಿ ಮೇಲೆ ನಮ್ಮ ಹಕ್ಕಿಲ್ಲ, ಆದರೆ ಬರುವ ಭಕ್ತರಿಗೆ ಅನುಕೂಲ ಮಾಡಿಕೊಡೋದ್ರ ಸಲುವಾಗಿ ನೀವು ನಮಗೆ ಜಾಗ ಕೊಡಿ, ನಾವು ಕಟ್ಟಿಸ್ತೀವಿ, ಅದ್ರ ಮುಂದೆ ನೀವು ಮೇಂಟೈನ್ ಮಾಡಿಕೊಂಡು ಹೋಗ್ರಿ. ಹೆಂಗೆ ತಿರುಪತಿಯೊಳಗೆ ಮಾಡ್ತಾರೆ, ಹೆಂಗೆ ಹೊರನಾಡಿನೊಳಗೆ ಮಾಡ್ತಾರೆ, ಹೆಂಗೆ ಧರ್ಮಸ್ಥಳದಾಗ ಮಾಡ್ತಾರೆ, ಹಂಗೆ ಮಾಡಿಕೊಂಡು ಹೋಗ್ರಿ. ಅಷ್ಟೇ ಅಲ್ಲ, KSDC ಅವರು ಈಗಾಗಲೇ 100 ಕೋಣೆಗಳನ್ನು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. JLRದವರು ಅವರು 100 ಕೋಣೆಗಳನ್ನು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ಸಭೆ ಇವತ್ತು ವಿನಂತಿ ಮಾಡ್ತು, ನಿಮ್ಮ PWD ಇಲಾಖೆಯಿಂದನೂ 100 ಕೋಣೆಗಳ ಏನು ಗೆಸ್ಟ್ ಹೌಸ್ ಇದೆ, ಅತಿಥಿಗೃಹ ಇದೆ, ಆ ಅತಿಥಿಗೃಹ ಮಾಡಿಕೊಡ್ರಿ. 20 ಕಿಲೋಮೀಟರ್ ಈ ವ್ಯಾಪ್ತಿಯೊಳಗೆ ತಾವು ರಸ್ತೆ ಮಾಡಿಕೊಡ್ಬೇಕು ಅನ್ನೋದಕ್ಕೆ ಆಗಬೇಕು, ನಿಮಗೆ ರಸ್ತೆ ಆಗಬೇಕು, ನಿಮಗೆ ಶೌಚಾಲಯ ಆಗಬೇಕು, ನಿಮಗೆ ಕೋಣೆ ಆಗಬೇಕು ಮಾತ್ರ ಅಲ್ಲ, ಇದು ಒಂದು ಭಾಗ. ಒಂದು ಭಾಗ ಇನ್ನೊಂದು, ದೇವಿ ದರ್ಶನ ಮಾಡುವಾಗ ಬರ್ತಾರೆ, ಬಂದು 3 ದಿವಸ ಆದ್ರೂ ಅವ್ರಿಗೆ ದರ್ಶನ ಸಿಗೋದಿಲ್ಲ. ಈ ಭೂಮಿ, ಈ ಬೆಟ್ಟವನ್ನು, ಈ ಗುಡ್ಡವನ್ನು ಸ್ಪರ್ಶ ಮಾಡಿದ್ರೆ ನಮಗೆ ತಾಯಿ ದರ್ಶನ ಕೊಟ್ಟಂಗೆ ಅಂತ ತಿಳ್ಕೊಂಡು ಮತ್ತೆ ವಾಪಸ್ ಹೋಗ್ತಾರೆ. ಯಾಕೆಂದರೆ ಲಕ್ಷಾಂತರ ಜನ ಬಂದಿರ್ತಾರೆ, ದರ್ಶನಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಅವ್ರಿಗೆ ದರ್ಶನ ಮಾಡೋದಕ್ಕೆ ಹೇಗೆ ಮಾಡಬೇಕು, LED ವ್ಯವಸ್ಥೆ ಹೇಗೆ ಇರಿಸ್ಬೇಕು, ಅವ್ರಿಗೆ 6 ತಾಸು 10 ತಾಸು 15 ತಾಸು ಕ್ಯೂನಲ್ಲಿ ನಿಲ್ಲೋದಕ್ಕಾಗೋದಿಲ್ಲ, ಕೂಡಿರೋದಕ್ಕೇನು ವ್ಯವಸ್ಥೆ ಮಾಡಬೇಕು, ಅವರಿಗೆ ಸತತವಾಗಿ ಪೂಜೆ ಏನು ನಡೀತದೆ ಆ ಪೂಜೆ ವಿವರ LED ಮುಖಾಂತರ ನೀವು ನೋಡಬೇಕು, ನಿಮಗೆ ದರ್ಶನ ಸತತವಾಗಿ ಆಗ್ತಿರಬೇಕು, ಆ ರೀತಿ ಏನು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಹಾಗೂ ಆ ಚರ್ಚೆಯಂತೆ ನಾವು ಕಾರ್ಯಕ್ರಮವನ್ನು ಮುಂದೆ ರೂಪ ಮಾಡ್ತೀವಿ. ಇನ್ನೊಂದು ಭಾಳ ದೊಡ್ಡ ಕೆಲಸ ನಾವು ಹಮ್ಮಿಕೊಂಡಿದ್ದೇವೆ, ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಎಲ್ಲಿ ಬೇಕಾದಲ್ಲಿ ಹೋಗ್ರಿ ನೀವು, ಅದನ್ನು ನೀವು ತಿರುಪತಿಗರ ಹೋಗ್ರಿ, ಧರ್ಮಸ್ಥಳಕ್ಕರ ಹೋಗ್ರಿ, ತುಳಜಾ ಭವನಿಗರ ಹೋಗ್ರಿ, ಶಿರಡಿಗರ ಹೋಗ್ರಿ, ಎಲ್ಲರ ಹೋಗ್ರಿ ನೀವು. ನಮಗೆ ಮನುಷ್ಯರಿಗೆ ದಾಸೋಹ ಅದಾವು, ಇಲ್ಲ ಇಡ್ಲಿಯಾರ ಕೊಡ್ತಾರ, ಇಲ್ಲ ಅನ್ನಾರ ಕೊಡ್ತಾರ, ಇಲ್ಲ ಚಪಾತಿಯಾರ ಕೊಡ್ತಾರ, ಇಲ್ಲ ರೊಟ್ಟಿಯಾರ ಕೊಡ್ತಾರ, ಮನುಷ್ಯರಿಗೆ ಊಟದ ವ್ಯವಸ್ಥೆ ಇದೆ, ದಾಸೋಹ ಇದೆ, ಪ್ರಸಾದ ವ್ಯವಸ್ಥೆ ಇದೆ. ಆದರೆ ನಮ್ಮ ಯಲ್ಲಮ್ಮನ ಗುಡ್ಡಕ್ಕೆ ನಾವು ಬರೇ ಮನುಷ್ಯರು ಬರೋದಲ್ಲರಿ, ಇಲ್ಲೇ ರೈತಾಪಿ ವರ್ಗದ ನಾವು ಚಕ್ಕಡಿ ಕಟ್ಕೊಂಡು ನಮ್ಮ ಎತ್ತು ಹಾದ ವರ್ಷ ಯಾವ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿದ್ದು
ಅದೇ ಎತ್ತು ಕರ್ಕೊಂಡು ಮತ್ತೆ ನಾವು ಎಲ್ಲ ಗುಡ್ಡಕ್ಕೆ ಬರ್ತೀವಿ. ಸಾವಿರ ಸಾವಿರ ಚಕ್ಕಡಿ, ಸಾವಿರಾರು ಎತ್ತು ಈ ಎಲ್ಲಮ್ಮನ ಗುಡ್ಡಕ್ಕೆ ಬರ್ತಾವೆ. ಆ ಎಲ್ಲಮ್ಮನ ಗುಡ್ಡಕ್ಕೆ ಬಂದಂಥ ಆ ಎತ್ತಿಗೂ ದಾಸೋಹ ಆಗಬೇಕು ಅನ್ನೋದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಂಕಲ್ಪ. ಬಹುಶಃ ನಮ್ಮ ರಾಷ್ಟ್ರದಲ್ಲಿ ಬರುವ ಭಕ್ತರಿಗೆ ಹಾಗೂ ಅವ್ರನ್ನ ಕರೆತರುವಂಥ ಎತ್ತುಗಳಿಗೆ ಯಾವುದಾದ್ರೂ ದಾಸೋಹದ ಕಲ್ಪನೆ ಸಂಕಲ್ಪ ಆಗಿದ್ದರೆ ಅದು ಎಲ್ಲಮ್ಮನ ಸನ್ನಿಧಾನದಲ್ಲಿ ಅಂತೇಳಿ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಬಂಧುಗಳೇ, ಇವೆಲ್ಲ ನಿರ್ಣಯಗಳನ್ನು ಮಾಡಿದ್ದೇವೆ, ನಿಮ್ಮೆಲ್ಲರದು ಸಹಕಾರ ಬೇಕು, ನಿಮ್ಮೆಲ್ಲರದು ವಿಶೇಷವಾಗಿರ್ತಕ್ಕಂಥ ಬಲ ಬೆಂಬಲ ಬೇಕು. ಇನ್ನೊಂದು, ನಾನು ನಿಮ್ಮೆಲ್ಲರ ಪರವಾಗಿ, ಈಗ ನಾವು ಮಂತ್ರಿಗಳ ಪರವಾಗಿ ಆಯಿತು, ಶಾಸಕರ ಪರವಾಗಿ ಆಯಿತು, ವೈದ್ಯರಂತೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪೂರ್ಣವಾಗಿ ಅವ್ರ ಹಿಂದೆ ಬಿದ್ದಿದ್ದಾರೆ. ನೀವು ಇವತ್ತು ಬಂದಿರಿ ಈ ಸನ್ನಿಧಾನದೊಳಗೆ, ಈ ದೊಡ್ಡ ಸಭೆ ಆಗಿದೆ, ಅತ್ಯಂತ ಪ್ರಸನ್ನವಾಗಿರ್ತಕ್ಕಂಥ ದರ್ಶನ ಆಗಿದೆ, ಈ ಜಾಗೃತ ಸ್ಥಾನದೊಳಗೆ ಇದೆಲ್ಲ ಆದಂಥ ಸಂದರ್ಭದೊಳಗೆ ಸರ್ಕಾರದ್ದು ಒಂದು ದೊಡ್ಡ ಸೇವೆ ಇಲ್ಲಿ ಆಗಬೇಕು ನಮಗೆ. ನಾವಿಲ್ಲಿ ಬರೋ ಭಕ್ತರಿಗೆ ಎಲ್ಲರೂ ಒಂದು ಕಡೆ ಕುಂತು ಊಟ ಮಾಡಬೇಕು ಅಂದರೆ ಜಾಗ ಇಲ್ಲ, ಯಾವ್ದಾರ ಗಿಡದ ಬುಡಕರ ಹೋಗ್ತೀವಿ, ಇಲ್ಲ ಯಾವ್ದಾರ ನಮಗೆ ಗೊತ್ತಿದ್ದ ಅಂಗಡಿ ಪಂಗಡಿ ಇದ್ರೆ ಆ ಅಂಗಡಿ ಬಾಗಿಲ ತೆಗಿಸಿರ ಕುಂಡಿರ್ತೀವಿ ನಾವು. ಅದಕ್ಕೆ ನಮಗೊಂದು ದೊಡ್ಡದು ದಾಸೋಹ ಭವನ ಬೇಕು. ಒಂದು 3,000 ಜನರ ಒಂದೇ ಸಂದರ್ಭದೊಳಗೆ ಒಂದೇ ಟೈಮ್ಗೆ ಕೂತು ಅಷ್ಟು ಪಂಕ್ತಿಯೊಳಗೆ 3,000 ಜನ ಕೂತು ಊಟ ಮಾಡುವಂಥ ದೊಡ್ಡ ದಾಸೋಹ ಭವನ ಬೇಕು ನಮಗೆ. ಆ ದಾಸೋಹ ಭವನವನ್ನು ರಾಜ್ಯ ಸರ್ಕಾರ ದಯಮಾಡಿ ಕಟ್ಟಿಸ್ಕೊಡ್ರಿ. ಉಳ್ಕಿದ್ದಕ್ಕೆ ನಾವು PPP ಮಾಡೆಲ್ನಾಗ ಮಾಡ್ತೀವಿ, ಮತ್ತೊಂದ್ರೊಳಗೆ ನೋಡ್ತೀವಿ. ಆದರೆ ಈ ದಾಸೋಹ ಮಾತ್ರ ಸಿದ್ದರಾಮಯ್ಯನವರು ಕೊಡಮಾಡಿರ್ತಕ್ಕಂಥ ದಾಸೋಹ ಕಟ್ಟಡನ ಆಗಬೇಕು, ದಾಸೋಹ ಭವನ ಆಗಬೇಕು. ಅಲ್ಲಿ ನಮ್ಮೆಲ್ಲರದು ಪ್ರಸಾದದ ವ್ಯವಸ್ಥೆ ಆಗುವಂಗೆ ಆಗಿದ್ರೆ ಭಾಳ ಸಂತೋಷ ಆಗ್ತೈತಿ. ನಾವು ಹೇಳಿದಾಗ ಇನ್ನೂ ಅವರು ಹೂ ಅಂದಿಲ್ಲ. ನಿಮ್ಮದು ಎಲ್ಲರದು ಧ್ವನಿ ಕೂಡ್ತು ಅಂದರೆ ಆ ದಾಸೋಹ ಭವನಕ್ಕೆ 10 ಕೋಟಿರೆ ಮುಟ್ಲಿ, 20 ಕೋಟಿರೆ ಮುಟ್ಲಿ, ಆ ದಾಸೋಹ ಭವನ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾಡಿಕೊಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಒದಗಿಸುವಂಥ ಆ ಒಂದು ಭರವಸೆ ನಮಗೆ ದೊಡ್ಡ ಬಲ ತುಂಬುತ್ತದೆ ಅನ್ನುವಂಥ ಮಾತನ್ನು ಹೇಳಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇವತ್ತು ಈ ಸಂದರ್ಭದಲ್ಲಿ ಬಂದು ತಾಯಿಯ ದರ್ಶನ ಪಡೆದು ಸುದೈವ ನಮಗೆ ಉತ್ತಮ ಮಳೆಯಾಗಿದೆ, ಬೆಳೆ ಚೆನ್ನಾಗಿ ಬಂದಿದೆ. ಈ ಸಂದರ್ಭದಲ್ಲಿ ತಾಯಿಯ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ, ಆ ಎಲ್ಲಮ್ಮನ ಆಶೀರ್ವಾದ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ, ಸನ್ಮಾನ್ಯ ಶಿವಕುಮಾರ್ ಅವ್ರ ಮೇಲೆ ಸದಾವಕಾಲ ಇರಲಿ. ನೋಡಿ, ಯಾಕೆ ಈ ಒಂದು ಕ್ಷೇತ್ರ ಬಡವರು ಹೆಚ್ಚು ಬರುವಂಥ ಕ್ಷೇತ್ರ ಇದು. ನೀವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳೇನದಾವು, ಆ ಗ್ಯಾರಂಟಿ ನಮ್ಮ ಜನರಿಗೆ ಮುಟ್ಟಿದ ಮೇಲೆ ಎಲ್ಲಮ್ಮನ ಗುಡ್ಡಕ್ಕೆ ಬರೋ ಮಂಜುನೂ ಹೆಚ್ಚಿಗೆ ಆಗ್ಯಾರ, ರಾಮಲಿಂಗ ರೆಡ್ಡಿ ಅವರು ಬಸ್ನಾಗ ಬರುವಂಥ ಜನ ಸಾಕಷ್ಟು ಹೆಚ್ಚಿಗೆ ಆಗ್ಯಾರ. ಏನು 50,000 ಕೋಟಿಗಿಂತ ಹೆಚ್ಚು ಹಣ ವೆಚ್ಚ ಮಾಡಿ 5 ಗ್ಯಾರಂಟಿಗಳ ಮುಖಾಂತರ ನಾವು ಲಕ್ಷಾಂತರ ಕುಟುಂಬಗಳನ್ನು, 1,10,00,000 ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತಿದ್ದೇವಲ್ಲ, ಅದರಲ್ಲಿ ಭಾಳಷ್ಟು ಜನ ತಾಯಿ ನಮ್ಮ ಬದುಕಿನೊಳಗೆ ಒಂದು ಧನ್ಯತೆಯನ್ನು ನಾವು ಕಂಡುಕೊಂಡ್ವಿ, ನಾವು ಸಮಾಧಾನದಲ್ಲಿ ಇದ್ದೇವೆ ಅಂಥೇಳಿ ತಾಯಿಯ ಪಾದಕ್ಕೆ ಬಂದು ಹೋಗುವಂಥ ಜನ ದೊಡ್ಡ ಸಂಖ್ಯೆಯೊಳಗಿದ್ದಾರೆ. ಅವರೆಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳಿಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ದಾಸೋಹ ಭವನವನ್ನು ಕೊಡಬೇಕು ಅಂತೇಳಿ ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಂಥ ಮಾನ್ಯ ಸಚಿವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬಂಧುಗಳೇ, ಶಿಸ್ತಿನ ಸಿಪಾಯಿ, ಅಭಿವೃದ್ಧಿಯ ಅನುಯಾಯಿ ಅಂತಿರುವಂತಹ, ಹಿಡಿದ ಕೆಲಸವನ್ನು ಬಿಡದಂತಹ ಚಲದಂಕ ಮಲ್ಲ ನಮ್ಮ ನಾಡಿನ ಉಪಮುಖ್ಯಮಂತ್ರಿಗಳಾಗಿ ಅಪರೂಪವೆನಿಸುವಂತಹ ಸೇವೆಯನ್ನು ಸಲ್ಲಿಸಿರುವಂತಹ ಮಾನ್ಯರು ಶ್ರೀಯುತ DK ಶಿವಕುಮಾರ್ ಸರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ. ಬಂಧುಗಳೇ, ಹೆಬ್ಬುಲಿಯ ಗರ್ಜನೆಯನ್ನು ಕೇಳಬೇಕಾದ್ರೆ ಪ್ರೀತಿಯ ಅಭಿಮಾನದ ಚಪ್ಪಾಳೆ ಬರಬೇಕು.
ಎಲ್ಲರಿಗೂ ನಮಸ್ಕಾರ ನಮಸ್ಕಾರ. ದುಃಖವನ್ನು ದೂರ ಮಾಡುವಂತ ದೇವಿ, ದುಃಖವನ್ನು ದೂರ ಮಾಡುವಂತ ದೇವಿ ದುರ್ಗಾದೇವಿ. ಆ ದುರ್ಗಾದೇವಿಯ ಸ್ವರೂಪಿ ಎಲ್ಲರನ್ನ ರಕ್ಷೆ ಮಾಡುವಂತ ದೇವಿ ಯಲ್ಲಮ್ಮ ದೇವಿ. ಆ ಯಲ್ಲಮ್ಮ ದೇವಿಗೆ ನಾವೆಲ್ಲ ಸೇರಿ ಬಹಳ ಸಂತೋಷದಿಂದ ಪ್ರಾರ್ಥನೆ ಮಾಡಿ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸರ್ಕಾರ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಈ ಸಮಾರಂಭದ ಈಗ ತಾನೇ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಜ್ಯೋತಿಯನ್ನು ಅತ್ಯಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈಗ ತಾನೇ ಒಂದು ಇತಿಹಾಸ ಪುಟಕ್ಕೆ ಈ ತಾಯಿಯನ್ನ ಅಭಿವೃದ್ಧಿ ಜಾಗವನ್ನು ಅಭಿವೃದ್ಧಿ ಮಾಡಬೇಕು, ಪ್ರವಾಸಿಗರಿಗೆ ಹೆಚ್ಚಿಗೆ ರಕ್ಷಣೆಯನ್ನು ಕೊಡಬೇಕು, ಪ್ರವಾಸಿಗರು ನೆಮ್ಮದಿಯಿಂದ ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಒಂದು ದಿಟ್ಟವಾದಂಥ ಪಣವನ್ನು ತೊಟ್ಟು ಈಗ ತಾನೇ ಅವರ ಸಭೆಯನ್ನು ನಡೆಸಿ ನಾವು ಆಗಮಿಸಿದ್ದೇವೆ. ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರವರೇ, ಮತ್ತೊಂದು ಕ್ರಾಂತಿಕಾರಿ ಬದಲಾವಣೆ ನಮ್ಮ ಮುಜರಾಯಿ ಇಲಾಖೆಯಲ್ಲಿ ಅನೇಕ ವಿಚಾರಗಳನ್ನು ಅವರು ತಂದಿದ್ದಾರೆ, ಅದನ್ನು ಹೇಳ್ತೇನೆ ನಾನು. ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರೇ, ಈ ಜಿಲ್ಲಾ ಸಚಿವರಾದಂಥ ಮಿತ್ರ ಅಂತ ಈಗಾಗಲೇ ಎಚ್ ಕೆ ಪಾಟೀಲ್ ಅವರು ಅವ್ರಿಗೊಂದು ದೊಡ್ಡ ಅರ್ಜಿ ಕೂಡ ಹಾಕೊಂಡಿದ್ದಾರೆ. 20 ಕಿಲೋಮೀಟರ್ ರಸ್ತೆ ಬರಬೇಕು, ಜೊತೆಗೆ ಇಲ್ಲೊಂದು PW ಇಲಾಖೆಯ ಒಂದು ದೊಡ್ಡ ಪ್ರವಾಸಿ ಕೇಂದ್ರ ಆಗಬೇಕು ಅಂತ ಕೂಡ ಅವ್ರಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಅವರ ಸ್ವಂತ ಖಾಸಗಿಯಲ್ಲಿ ಒಂದು 200 ರೂಮ್ಗಳನ್ನು ಕಟ್ಟಿ ಪ್ರವಾಸಿಗರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ದೇವ್ರ ಸನ್ನಿಧಿಯಲ್ಲಿ ತನ್ನ ನುಡಿಮುತ್ತುಗಳನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನಮ್ಮ ಮುಖಂಡ್ರ ಅಂತ ಪ್ರಕಾಶ್ ಹುಕ್ಕೇರಿ ಅವರಿದ್ದಾರೆ, ಶಾಸಕ ಮಿತ್ರರು ವಿಶ್ವಾಸ್ ವೈದ್ಯರವರಿದ್ದಾರೆ ಅಧ್ಯಕ್ಷತೆ ವಹಿಸಿ, ರಾಜು ಕಾಗೆ ಇದ್ದಾರೆ, ರಾಜು ಸೇಠ್ ಇದ್ದಾರೆ, ಬಾಬಾ ಸಾಹೇಬ್ ಪಾಟೀಲ್ರವರಿದ್ದಾರೆ, ಚಿನ್ರಾಜ್ ಇದ್ದಾರೆ, ಮತ್ತು ನಮ್ಮ ಜಿಲ್ಲಾ ಮೂಡ ಅಧ್ಯಕ್ಷರಿದ್ದಾರೆ ಚಿಂಗ್ಳೆ ಅವರು, ಮತ್ತು ಇನ್ನೆಲ್ಲ ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳೆಲ್ಲ ಕೂಡ ಇದ್ದಾರೆ. ನನಗೆ ಇವತ್ತು ಈ ಪವಿತ್ರವಾದಂಥ ಕ್ಷೇತ್ರಕ್ಕೆ ಬಂದು ನಿನ್ನೆ ತಾಯಿನೇ ನಾವು ಚಾಮುಂಡಿ ದರ್ಶನ ಮಾಡಿ ಆ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಮುಖ್ಯಮಂತ್ರಿಗಳು ನಾನು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಮುಜರಾಯಿ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವ್ರು ನಾವೆಲ್ಲ ಸೇರಿ ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ನಮ್ಮ ಎಚ್ ಕೆ ಪಾಟೀಲ್ ಅವರ ಆಹ್ವಾನದ ಮೇಲೆಗೆ ಬಂದಿದ್ದೇವೆ. ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂಥೇಳಿ. ಹಂಗೆ ಇವತ್ತು ನಮ್ಮೆಲ್ಲರಿಗೂ ಬಂದು ಈ ತಾಯಿ ಎಲ್ಲಮ್ಮನ ದರ್ಶನವನ್ನು ಮಾಡಿ ಎಲ್ಲರಿಗೂ ರಕ್ಷಣೆ ಮಾಡುವಂಥ ಅಮ್ಮ ಎಲ್ಲಮ್ಮ, ಆ ಕೋಟೆಯ ಸುಮಾರು ಕೋಟ್ಯಾಂತರ ಭಕ್ತರಿಗೆ ಏನು ಇಲ್ಲಿ ಅವರ ಪ್ರಾರ್ಥನೆಗೆ ದೇವಸ್ಥಾನಕ್ಕೆ ಏನಕ್ಕೆ ನೀವು ಬರ್ತೀರಿ, ತಮ್ಮಲ್ಲಿರುವಂಥ ಕಷ್ಟ ಸುಖ ದುಃಖ ದುಮಾನಗಳನ್ನು ದೂರ ಮಾಡುವ ತಾಯಿ ಅಂತ ಹೇಳಲಿಕ್ಕೆ ಬರ್ತೇವೆ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ. ಹಂಗೆ ಈ ದೇವಿಗೆ ಬಂದು ತಮ್ಮ ದುಃಖವನ್ನು ಹೇಳಲಿಕ್ಕೆ ಹೇಳ್ಕೊಂಡು ತಮ್ಮ ಕಷ್ಟ ಹೇಳ್ಕೊಳ್ಳಿಕ್ಕೆ ಬರ್ತೀರಿ. ಹಂಗೆ ಇವತ್ತು ನಾವೆಲ್ಲ ಬಂದು ನೀವೆಲ್ಲ ಬಂದು ಇಂಥ ದೇವಿಗೆ ಬಂದು ಪ್ರಾರ್ಥನೆ ಮಾಡುವಂಥ ಅವಕಾಶನ ನಮಗೆ ಇವತ್ತು ಮಾಡಿಕೊಟ್ಟಿದ್ದಾರಲ್ಲ, ಇದು ನಮ್ಮ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಎಚ್ ಕೆ ಪಾಟೀಲ್ರು ನನ್ನನ್ನು ಫೋನ್ ಮಾಡಿ ನೀವು ಬರಬೇಕು ಅಂತ ಕರೆದ್ರು. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ ಅದೃಷ್ಟವಂತರಂದರೆ ಅವಕಾಶ ಪಡೆಯೋರಲ್ಲವಂತೆ, ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸುವವರು ಅಂತೇಳಿ.
ಹಂಗೆ ಇವತ್ತು ಮುಖ್ಯಮಂತ್ರಿಗಳು ಅವರಿಗೆ ಈ ಟೂರಿಸಂ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದೇನು ನಿಮಗೆ ಈ ಪ್ರಾಧಿಕಾರ ಮಾಡಬೇಕಾದಂಥ ಅವಶ್ಯಕತೆ ಏನಿರಲಿಲ್ಲ, ಯಾರು ಕೇಳಿರಲಿಲ್ಲ, ನೀವು ಯಾರು ಕೇಳಿರಲಿಲ್ಲ. ಇದೊಂದು ಮುಜರಾಯಿ ಇಲಾಖೆಯಿಂದ ತಂದಾಗಿ ತಂದು ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಇದೊಂದು ಸ್ವರೂಪ ಕೊಡಬೇಕು, ಈ ಸ್ವರೂಪದಲ್ಲಿ ಒಂದು ವಿಶೇಷವಾಗಿ ಶಕ್ತಿ ಕೊಡಬೇಕು, ಸರ್ಕಾರದ ಒಂದು ಭಾಗ ಆಗಬೇಕಿದು, ಸಾರ್ವಜನಿಕರ ಭಾಗ ಆಗಬೇಕಿದು, ಭಕ್ತರ ಒಂದು ಭಾವನೆಗೆ ಇದೊಂದು ಪೀಠ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ಸ್ವರೂಪವನ್ನು ಕೊಟ್ಟಿದ್ದಾರೆ. ನಾವು ಈಗ ತಾನೇ ನಾವೆಲ್ಲ ಅಧಿಕಾರಿಗಳು, ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆದಿಯಾಗಿ ಶಾಸಕರು ನಾವೆಲ್ಲ ಸೇರಿ, ನಿಮ್ಮ ಸ್ಥಳೀಯ ಶಾಸಕರು ವಿಶ್ವಾಸ ಐದಿ ಅವರೆಲ್ಲ ಸೇರಿ ಏನು ಮಾಡ್ಬೋದು ಈ ಭಾಗಕ್ಕೆ, ಈ ದೇವಸ್ಥಾನಕ್ಕೆ ಅಂಥೇಳಿ ಚರ್ಚೆ ಮಾಡಿದ್ದೇವೆ. ಅಭಿವೃದ್ಧಿ ವಿಚಾರದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಗೆ ಗೊತ್ತಿದೆ, ಈ ದೇವಿಗೆ ಎಲ್ಲ ಬಡವರು ಜಾಸ್ತಿ ಅಂತೇಳಿ ನಮಗೆ ಅರಿವಿದೆ. ಆ ಬಡವರಿಗೆ ಯಾವ ರೀತಿ ನಾವು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವೆಲ್ಲ ಅರ್ತ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸಿದ್ದೇವೆ. ಅದಕ್ಕೆ ಹೆಚ್ ಕೆ ಪಾಟೀಲ್ರವರು ಈಗಾಗಲೇ ಅವರ ಇಲಾಖೆಯ ವತಿಯಿಂದ ಪ್ರವಾಸ ಕೇಂದ್ರ ಆಗಿ ಪರಿವರ್ತನೆ ಆಗಬೇಕು, ಧಾರ್ಮಿಕದ ಜೊತೆಯಲ್ಲಿ ಪ್ರವಾಸ ಇವೆರಡೂ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ. ನಮ್ಮ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಅವರಿಗೆ ಮುಜರಾಯಿ ಇಲಾಖೆ ಕೂಡ ಒಂದು ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವರು ಒಂದು ಇತಿಹಾಸ ಪುಟಕ್ಕೆ ಸೇರುವಂಥ ಒಂದು ಶಾಸನವನ್ನೇ ತಂದಿದ್ದಾರೆ. ಪಾಪ BJP ನನ್ನ ಸ್ನೇಹಿತರುಗಳು ದೇವರು ಧರ್ಮ ಅಂದರೆ ಅವರ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು ಅಂತ ಕೆಲವು ಮಾತುಗಳನ್ನು ಹೇಳ್ತಾ ಇರ್ತೇನೆ. ಅವರು ಯಾವಾಗಲೂ ಕೂಡ ಧರ್ಮದಲ್ಲಿ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಈ ಮುಜರಾಯಿ ಇಲಾಖೆ ಇವತ್ತು ಬಂದದ್ದಲ್ಲ, ವರ್ಷಾನುಗಟ್ಟಲೆಯಿಂದ ನಿನ್ನೆ 414ನೇ ದಸರಾವನ್ನು ನಾವು ಆಚರಣೆ ಮಾಡಿ ನಾವು ಬಂದಿದ್ದೇವೆ. ಧರ್ಮ ಯಾರೊಬ್ಬ ಸ್ವತ್ತು ಅಲ್ಲ, ಯಾವುದೇ ಧರ್ಮ ಆಗಲಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಅಲು. ಯಾರ ಆಸ್ತಿ ಅಲ್ಲ ಧರ್ಮ, ನಿಮ್ಮ ವೈಯಕ್ತಿಕವಾದ ವಿಚಾರ. ಯಾವ ಧರ್ಮ ಬೇಕಾದ್ರೆ ನೀವು ಆಚರಣೆ ಮಾಡ್ಬೋದು, ಯಾವ ದೇವರನ್ನು ನೀವು ಆಚರಣೆ ಮಾಡ್ಬೋದು. ಇಷ್ಟು ಭಕ್ತಿ ಸಾಗರ ಇಲ್ಲಿ ಸೇರ್ತಾ ಇದೆ, ಕೋಟಿ ಜನ ಬರ್ತಾ ಇದ್ದಾರೆ ಅಂತಂದರೆ ನಂಬಿಕೆ. ಈ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಿಮಗೆ ನಮಗೆಲ್ಲರೂ ಕೂಡ ಈ ದೇವಿಗೆ ಬಂದು ನಾವು ಸಮರ್ಪಿಸ್ಕೊಂಡ್ರೆ ನಮಗೆ ಮನಸ್ಸಿನಲ್ಲಿ ಏನು ಒಂದು ಭಾವನೆ ಇದೆ, ಆ ಭಾವನೆ ನಾವು ಏನು ಕೇಳ್ಕೊಳ್ತಾ ಇದ್ದೀವಿ, ಆ ಸಮಸ್ಯೆ ನಮಗೆ ಬಗೆಹರಿತದೆ, ಕೊನೆಗೆ ಏನಿಲ್ಲ ಅಂದರೂ ಕೂಡ ನಮ್ಮ ಬದುಕಿನಲ್ಲಿ ನೆಮ್ಮದಿ ಸಿಗ್ತದೆ ಅನ್ನೋ ದೃಷ್ಟಿಯಿಂದ 100 ಕಿಲೋಮೀಟ್ರಿಂದ 100 ಕಿಲೋಮೀಟ್ರಿಂದ ಚಕ್ರಿಲು ಬರ್ತಾರೆ, ನಡ್ಕೊಂಡು ಬರ್ತಾರೆ, ಓಡೋಡಿ ಬರ್ತಾರೆ, ಬಸ್ಸಲ್ಲೂ ಬರ್ತಾರೆ. ಇವತ್ತು ನಮ್ಮ ಸರ್ಕಾರ, ನಾನು ಸಿದ್ದರಾಮಯ್ಯನವರಿಬ್ಬರು ಸೇರಿ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆ ದೇವಿಗೆ ಪ್ರಾರ್ಥನೆ ಮಾಡಿದೆವು. ಈ ದುರ್ಗೆ, ಈ ರೇಣುಕೆ, ರೇಣುಕಾದೇವಿ ಪ್ರತಿಮೆ ಚಾಮುಂಡಿ, ಪಾರ್ವತಿ ಮತ್ತೊಂದು ಹೆಸರು, ಆ ರೇಣುಕೆ ಎಲ್ಲ ದುರ್ಗಾದೇವಿಗಳು. ಹೋಗಿ ನಾವು 2000 ರೂಪಾಯಿ ಹಣನ 5 ವರ್ಷದ್ದು ಇಟ್ಟುಬಿಟ್ಟು ಆ ಪ್ರಾರ್ಥನೆ ಮಾಡಿದೆವು. ನಮಗೆ ಈ ಒಂದು 5 ಗ್ಯಾರಂಟಿಗಳನ್ನು ನಾವೇನು ಇಟ್ಟಿದ್ದೇವೆ, ಏನು ಜನರಿಗೆ ಏನು ಮಾತು ಕೊಟ್ಟಿದ್ದೇವೆ, ಈ 5 ಗ್ಯಾರಂಟಿಗಳನ್ನು ಏನಿಟ್ಟಿದ್ದೇವೆ, ಆ ಗ್ಯಾರಂಟಿಯನ್ನು ನಡೆಸ್ಕೊಂಡು ಕೊಡುವಂಥ ಶಕ್ತಿ ಆ ತಾಯಿ ಕೊಡಮ್ಮ ಅಂತೇಳಿ ಚಾಮುಂಡಿಗೆ ಕೇಳಿಕೊಂಡು ಆ ತಾಯಿ ಕೊಟ್ಟರು. ಎಲ್ಲ ಹೆಣ್ಮಕ್ಳಿದ್ದೀರಿ, ನೀವು ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರೋ, ನಿಮ್ಮ ನೆಂಟ್ರ ಮನೆಗೆ ಹೋಗ್ತಾ ಇದ್ದೀರೋ, ನಿಮ್ಮ ಮಕ್ಳ ಮನೆಗೆ ಹೋಗ್ತಾ ಇದ್ರೋ, ಬೀಗರ ಮನೆಗೆ ಹೋಗ್ತಾ ಇದ್ರೋ, ದೇವಾಲಯಕ್ಕೆ ಹೋಗ್ತಾ ಇದ್ರೋ, ಎಲ್ಲಿಗೆ ಹೋಗ್ತಾ ಇದ್ದೀರೋ, ಇವತ್ತು ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ನೀವು ಪ್ರಯಾಣ ಮಾಡ್ತಾ ಇದ್ದೀರೋ ಇಲ್ವೋ? ಪ್ರಯಾಣ ಮಾಡ್ತಾ ಇದ್ದೀರಿ. ನಿಮ್ಮ ಮನೆಯಲ್ಲಿ ಉಚಿತವಾದಂಥ ಬೆಳಕು 200 ಯೂನಿಟ್ವರೆಗೂ ಉಚಿತವಾಗಿ ಬೆಳಕು ಬರ್ತಾ ಇದೆಯೋ ಇಲ್ಲೋ? ಫ್ರೀ ಕರೆಂಟ್ ಬರ್ತಾ ಇದೆಯೋ ಇಲ್ಲೋ? ಎಲ್ಲರೂ ಕೂಡ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದೀವೋ ಇಲ್ಲೋ? ಎಲ್ಲರಿಗೂ ಕೂಡ 2000 ಅಕ್ಕಿ ಗೃಹಲಕ್ಷ್ಮಿ
ಹಣ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು, ಆದರೆ ಕಳೆದ ಒಂದು ವರ್ಷ ಆರು ತಿಂಗಳಿಂದ ಎಲ್ಲರಿಗೂ ಕೂಡ ಆ ತಾಯಂದಿರು ನಾನು ನೋಡಿದ್ದೇನೆ. ನಿಮ್ಮ ಜಿಲ್ಲೆಯ ಎಷ್ಟೋ ಜನ ಹೆಣ್ಣುಮಕ್ಕಳು ನಾನು ಫ್ರಿಜ್ ತಗೊಂಡು ನಾವು ಚಿನ್ನ ಮಾಡಿಸ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ದೋ ನಾವು ಪ್ರವಾಸಕ್ಕೆ ಹೋಗಿದ್ದೋ ಹೋಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ, ನೀವು ಈ ಶಕ್ತಿ ಯೋಜನೆ ತಂದ ಮೇಲೆ ಆ ಹೆಣ್ಮಕ್ಳಿಗೆ 2,000 ಕೊಟ್ಟ ಮೇಲೆ ನಮ್ಮ ಧರ್ಮಸ್ಥಳಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಬರ್ತಾ ಇದ್ದಾರೆ, ನಮ್ಮ ಹುಣ್ಣಿಗೂ ಕೂಡ ಹೆಚ್ಚಿಗೆ ದಾನ ಮಾಡ್ತಾ ಇದ್ದಾರೆ, ಹಣ ವಹಿವಾಟು ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅಂತೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಈ ಬಡವರಿಗೋಸ್ಕರ, ಈ ನಾಡಿನ ತಾಯಂದಿರಿಗೋಸ್ಕರ ಬಿಜೆಪಿ ಸರ್ಕಾರ ಒಂದು ಕೆಲಸ ಕೂಡ ಮಾಡಲಿಲ್ಲ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಕೂತಿದ್ದಾರೆ, ನಾನು ಬಿಜೆಪಿ ಮೇಲೆ ರಾಜಕಾರಣ ಮಾಡಲಿಕ್ಕೆ ಇಲ್ಲಿ ನಿಂತಿಲ್ಲ, ನನಗೆ ಅವಶ್ಯಕತೆ ಏನಿಲ್ಲ, ನಿಮಗೆ ನೆನಪು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಈಗ ರಾಮಲಿಂಗಾರೆಡ್ಡಿ ಅವರು ಧಾರ್ಮಿಕ ದರ್ಪತಿ ಸಚಿವರು, ಅವರು ಒಂದು ಕಾನೂನು ತೆಗೆದುಕೊಂಡು ಬಂದರು, ಒಂದು ಕಾನೂನ. ಏನು ಕಾನೂನು ಅಂತಂದರೆ, ಈ ದೊಡ್ಡ ದೇವಸ್ಥಾನ ಇದೆಯಲ್ಲ, ದೊಡ್ಡ ದೊಡ್ಡ ದೇವಸ್ಥಾನ, ಆ ದೊಡ್ಡ ದೇವಸ್ಥಾನದಿಂದ ABC ದೇವಸ್ಥಾನಗಳು ನಿಂತಿದೆ. ಹಿಂದೆ ಬಂಗಾರಪ್ಪನವರು ಆರಾಧನಾ ಸ್ಕೀಮ್ ಅಂತ ತಂದರು, ಈ ಸಣ್ಣ ಸಣ್ಣ ದೇವಸ್ಥಾನಕ್ಕೆ ಒಂದು 10,000 ರೂಪಾಯಿ ಕೊಟ್ಬಿಟ್ಟು ಸುಣ್ಣಾಬಣ್ಣ ಹೊಡ್ಕೊಳ್ಳಿ ಅಂತೇಳಿ 20-30 ವರ್ಷದಿಂದ ಅವರು ಒಂದು ಕಾನೂನು ತೆಗೆದುಕೊಂಡು ಬಂದಿದ್ರು, ಒಂದು ಯೋಜನೆ ಘೋಷಣೆ ಮಾಡಿದರು. ಹಂಗೆ ರಾಮಲಿಂಗಾರೆಡ್ಡಿ ಅವರು A ದೇವಸ್ಥಾನದಿಂದ C ದೇವಸ್ಥಾನಗಳಲ್ಲಿ ಬರುವಂಥ ಹಣದಿಂದ ಅರ್ಚಕರಿಗೆ ಅವ್ರಿಗೆಲ್ಲ 5 ಲಕ್ಷ ರೂಪಾಯಿವರೆಗೂ ಇನ್ಸೂರೆನ್ಸ್ ಸ್ಕೀಮು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು, ಆಮೇಲೆ ಸುಮಾರು 1,500 ದೇವಸ್ಥಾನಗಳಿಗೆ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ಅವರ ಜೀರ್ಣೋದ್ಧಾರಕ್ಕೋಸ್ಕರ ಒಂದು 5-5 ಲಕ್ಷ ರೂಪಾಯಿ ಕೊಡುವಂಥದ್ದು ಅಲ್ಲ ರೀ, ಪ್ರತಿ ವರ್ಷ 5-5 ಲಕ್ಷ ಜೀರ್ಣೋದ್ಧಾರಕ್ಕೆ ಕೊಡುವಂಥದ್ದು. ಇದನ್ನು BJPಯವರು, ನಾನು ಇದಕ್ಕೆ ಯಡಿಯೂರಪ್ಪನವರಾಗಲಿ ಬೊಮ್ಮಯ್ಯವ್ರಿಗಾಗಲಿ ಅಶೋಕ್ ಆಗಲಿ ಒಂದು ಕೇಳ್ತೀನಿ, ಅಲ್ಲ ರೀ ಈ ದೇವರು ಧಾರ್ಮಿಕ ನಿಮ್ಮ ಸ್ವತ್ತ ಇದು, ಇದನ್ನು ನೀವು ರಾಜ್ಯಪಾಲರಿಗೆ ಹೇಳಿಬಿಟ್ಟು ನಾವು ಮಾಡಿದಂಥ ಬಿಲ್ಲನ್ನು ವಿರೋಧ ಮಾಡಿ ಇವತ್ತು ನಿಲ್ಲಿಸಿದಾರಲ್ಲ, ಈ ತಾಯಿ ಎಲ್ಲಮ್ಮ ನಿಮಗೆ ರಕ್ಷಣೆ ಮಾಡ್ತಾಳ, ಇದಕ್ಕೆ ನೀವು ಈ ಸಂದರ್ಭದಲ್ಲಿ ಉತ್ತರವನ್ನು ನೀವು ಕೊಡಬೇಕು. ಏನು ಅವರ ಮನೆ ಬಾಗಿಲಿಗೆ ಮಾಡ್ಕೊಳ್ತಾ ಇದ್ದಾರಾ? ಇಲ್ಲಿ ಏನು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕೆಲಸ ಮಾಡೋಂಥ ಅರ್ಚಕರು ಇದ್ದಾರಲ್ಲ, ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭವತಿ ಶಂಕರ, ಅರ್ಚಕನ ಪ್ರವಾದಿಂದ ಶಿಲೆಯನ್ನು ಶಂಕರ್ ಕಾಣ್ಬೋದಂತೆ. ಈಗ ನಾವು ಅರ್ಚಕರ ಕೈಯಲ್ಲಿ ಈಗ ಹೋಗಿದಾಗ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ಹೆಸರು, ಅವರ ಧರ್ಮಪತ್ನಿ ಹೆಸರು, ನನ್ನ ಹೆಸರು, ಮಂತ್ರಿಗಳ ಹೆಸರು ಸೇರಿ ಪಾಪ 5 ನಿಮಿಷ ಅವರು ಅಷ್ಟೋಶ್ಚರ ಮಾಡಿದ್ರು, ಆ ತಾಯಿಗೆ ಅರ್ಚನೆ ಹಾಕಿದ್ರು, ಕುಂಕುಮ ಹಾಕಿದ್ರು, ಆ ದೇವಿಗೆ ಪ್ರಾರ್ಥನೆ ಮಾಡಿದ್ರು. ನಾವೇ ಕೇಳ್ಕೊಬೋದಲ್ಲ, ಆದರೂ ಯಾಕೆ ನಾವು ದೇವಿನ ಅರ್ಚಕರನ್ನ ಇಟ್ಕೊಂಡಿದ್ದೇವೆ? ಪಾಪ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ, ಆರೋಗ್ಯ ಆದಾಗ 5 ಲಕ್ಷ ರೂಪಾಯಿವರೆಗೂ ಕೂಡ ಅವ್ರಿಗೆ ಇನ್ಸೂರೆನ್ಸ್ ಕೊಡಬೇಕು ಅಂತ ಮಾಡಿದಂಥ ಕಾನೂನಿಗೆ ನೀವು ವಿರೋಧ ಮಾಡ್ತಿರಲ್ಲ, ಇದು ನ್ಯಾಯನೇ ಸ್ವಾಮಿ? ದೇವ್ರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದೀರಿ ನೀವು. ಆದರೆ ನಾವು ಮಾಡೋಂಥ ಕೆಲಸ ಶಾಶ್ವತವಾಗಿ ಉಳ್ಕೊಳ್ಳೋಂಥ ಕಾನೂನನ್ನೇ ಈ ರಾಜ್ಯಕ್ಕೋಸ್ಕರ ತೆಗೆದುಕೊಂಡು ಬಂದು ಇವತ್ತು ನಾವು ಸೇವೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಂಧುಗಳೇ, ನಿಮ್ಗೆ ಹೇಳೋದಿಷ್ಟೇ, ನಾನು ಹೆಚ್ಚಿಗೆ ಇಲ್ಲಿ ಏನು ಮಾತಾಡೋದೇನಿಲ್ಲ. ನಾವು ಇಲ್ಲಿ ದೇವ್ರಿಗೆ ಬರ್ತಾ ಇದ್ದೀವಿ ಏತಕ್ಕೆ? ಅಮ್ಮನ ನೆನೆಸ್ಕೊಂಡು, ಅಮ್ಮ ಅಂತ, ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ಇವತ್ತು ನಾವು ನೀವೆಲ್ಲ ದೇವರ ಸನ್ನಿಧಿಗೆ ಬಂದು, ಈ ಪಾದಕ್ಕೆ ಬಂದು, ಈ ದೇವರ ಸನ್ನಿಧಿಯಲ್ಲಿ ಭೂಮಿಗೆ ಸ್ಪರ್ಶ ಮಾಡಿ ನಾವು ಮೋಕ್ಷ ಪಡೀಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಆದ್ದರಿಂದ ಬಂಧುಗಳೇ, ಇನ್ನು ಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ, ಅವರ ಕಾಲದಲ್ಲಿ ಇಂಥ ಒಂದು ಭವ್ಯವಾದಂಥ ಜನರಿಗೆ ಸುಮಾರು 30 ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿ ಅವರ ಅಧಿಕಾರದ ಅವಧಿಯಲ್ಲಿ ಇವತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ಬಂದು ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ, ಯಾರಿಗೆ ಸಿಕ್ತಿಂಥ ಭಾಗ್ಯ? ಯಾಕೆ ಯಡಿಯೂರಪ್ಪನವ್ರು ಮಾಡಲಿಲ್ಲ? ಯಾಕೆ ಬೊಮ್ಮಾಯಿ ಮಾಡಲಿಲ್ಲ? ಯಾಕೆ ಜಗದೀಶ್ ಶೆಟ್ಟರ್ ಮಾಡಲಿಲ್ಲ? ಯಾಕೆ ಅಶೋಕ್ ಅಣ್ಣ ಮಾಡಲಿಲ್ಲ? ಯಾಕೆ ಮುಜರಾಯಿ ಮಂತ್ರಿಗಳಿಂದ ಮಾಡಲಿಲ್ಲ? ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ ಅಂತ ಹೇಳಿದ್ರಲ್ಲ, ಅದಕ್ಕೂ ಬಡವರಿಗೂ ನಮಗೂ ಇರುವಂಥ ಒಂದು ಸಂಬಂಧ, ನಿಮಗೂ ನಮಗೂ ಇರುವಂಥ ಸಂಬಂಧ. ನಾನು ನನ್ನ ಮಿತ್ರ ವೈದ್ಯ,
ಅವ್ರಿಗೆ ನಾನು ಮೊನ್ನೆ ಫೋನ್ ಮಾಡಿದ್ದೆ, ನೋಡಪ್ಪ ಬರ್ತಾ ಇದ್ದೀವಿ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿರ್ಬೇಕು ಅಂತೇಳಿ. ಯಾಕೆಂದ್ರೆ ನನಗೆ ನಿಮ್ಗೊಂದು ನಮಸ್ಕಾರ ಹೇಳಬೇಕು ಅಂತ ಬಂದಿದ್ದೀನಿ. ಯಾಕೆ ಅಂತಂದ್ರೆ ಬಹಳ ದೊಡ್ಡ ಅಂತರದಿಂದ ಅವ್ರನ್ನ ವಿಧಾನಸಭೆಗೆ ಒಬ್ಬ ಕಾಯಕನನ್ನ ಒಬ್ಬ ಸೇವೆ ಮಾಡಂತ ನೀವು ಕಳಿಸ್ಕೊಟ್ರಲ್ಲ, ಅದಕ್ಕೆ ನಿಮ್ಗೆಲ್ಲ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬರ್ತಾ ಇದ್ದೀನಿ. ನಿಮ್ಮ ಒಬ್ಬ ಪ್ರಾಮಾಣಿಕ ಶಾಸಕನಾಗಿ ಇವತ್ತು ಆತ ಹೋರಾಟ ಮಾಡ್ತಾ ಇದ್ದಾನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ದಂಗೆ ಬೆಳಗ್ಗೆ ಸಾಯಂಕಾಲ ಅವನ ಚಿಂತನೆ ನಿಮ್ಮ ಅಭಿವೃದ್ಧಿ, ನಿಮ್ಮ ಶ್ರೇಯಸ್ಸು, ನಿಮ್ಮ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ. ಯಾವುದೋ ಅವ್ರದ್ದೊಂದು ದೊಡ್ಡ ಸಮಾಜ ಇಲ್ಲ, ಸಂಬಂಧ ಇಲ್ಲ, ಆದರೆ ಅವ್ರ ಸೇವೆ ಮಾತ್ರ ನಿಮ್ಮಲ್ಲಿ ಶಾಶ್ವತವಾಗಿ ಇವತ್ತು ಉಳ್ಕೊಂಡಿದೆ. ಆ ರೀತಿ ಅವರು ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಭಕ್ತಿ ಅವ್ರಿಗೊಂದು ಶಕ್ತಿ, ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ನೀವು ಅವ್ರಿಗೊಂದು ಶಕ್ತಿಯಾಗಿ ನಿಂತ್ಕೊಡ್ಬೇಕು. ಇಡೀ ಸರ್ಕಾರ ಅವರ ಜೊತೆಯಲ್ಲಿದೆ. ಯಾರ ಜೊತೆಯಲ್ಲಿ? ವೈದ್ಯ ಅವ್ರ ಜೊತೆಯಲ್ಲಿದೆ. ಬಹಳ ಪ್ರಾಮಾಣಿಕವಾಗಿ ಅವರ ಶಾಸಕರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಾಂತಿ ನೆಮ್ಮದಿ ಎಲ್ಲರೂ ಕೂಡ ದೊರೀಲಿ ಅಂತೇಳಿ ಇವತ್ತು ನಾವೆಲ್ಲ ಬಂದಿದ್ದೇವೆ. ವಿಶೇಷವಾಗಿ ಮುಖ್ಯಮಂತ್ರಿಗಳು ಇವತ್ತು ಆ ತಾಯಿ ಚಾಮುಂಡಿಗೆ ಭಾಳ ಏನು ಸುಮಾರು 10,00,000 ಜನ ನಿನ್ನೆ ಮೈಸೂರಿನಲ್ಲಿ, ಅಂಥ ಒಂದು ದೊಡ್ಡ ವೈಭವ. ನಾನು ಶಾಸಕನಾಗಿ 35 ವರ್ಷ ಆಯಿತು, 35 ವರ್ಷದಿಂದ ಅಷ್ಟು ದೊಡ್ಡ ವೈಭವದ ನಾನು ದಸರಾ ಮಹೋತ್ಸವವನ್ನು ನೋಡಿರಲಿಲ್ಲ. ನಾನು ಹಿಂದೆ ಬಂಗಾರಪ್ಪನವ್ರ ಕಾಲದಲ್ಲಿ ನಾನು ಮಂತ್ರಿ ಇದ್ದಾಗ ಕೂಡ ಆಗ ಹೋಗಿ ಆ ಕಾರ್ಯಕ್ರಮ ಆಗಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಅಷ್ಟು ಜನ ಸಾಗರ, ಆ ರೀತಿಯ ಅಭಿವೃದ್ಧಿ ಕೆಲಸ, ಆ ರೀತಿಯ ತಾಯಿಗೆ ಸಮರ್ಪಣೆ ಮಾಡೋಂಥ ಒಂದು ನಮನವನ್ನು ಸಮರ್ಪಣೆ ಮಾಡೋಂಥ ಪ್ರಾರ್ಥನೆ ಮಾಡೋಂಥ ಒಂದು ದೊಡ್ಡ ಅವಕಾಶ ಈ ರಾಜ್ಯದ ಜನತೆಗೆ ದೊರೆತು, ಅದಾದಮೇಲೆ ಇಲ್ಲಿ ಬಂದು ಈ ಎಲ್ಲಮ್ಮ ದೇವಿ ಎಲ್ಲರಿಗೂ ದೇವಿ ಎಲ್ಲರಮ್ಮ ಎಲ್ಲಮ್ಮನ ಪ್ರಾರ್ಥನೆ ಮಾಡೋಂಥ ಶಕ್ತಿ ಇವತ್ತು ನೀವೆಲ್ಲ ಸೇರಿ ನಮಗೆ ಮಾಡಿಕೊಟ್ಟಿದ್ದೀರಿ. ಆದ್ದರಿಂದ ನಾವಿಬ್ಬರು ಬಂದು ನಮ್ಮ ಮುಜರಾಯಿ ಮಂತ್ರಿ ಮತ್ತು ಪ್ರವಾಸ ಮಂತ್ರಿ ಮತ್ತು ಪಿ ದ್ರವಡಿ ಮಂತ್ರಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಮಂತ್ರಿ ನಾವೆಲ್ಲ ಬಂದು 6 ಜನನು ಬಂದು ನಿಮ್ಮ ಸೇವೆ ಮಾಡಲಿಕ್ಕೆ, ಭಕ್ತರ ಸೇವೆ ಮಾಡಲಿಕ್ಕೆ, ದೇವಿ ಸೇವೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ನಿಮ್ಮ ಆಶೀರ್ವಾದ ಸದಾ ನಿಮ್ಮ ಸರ್ಕಾರದ ಮೇಲೆ ಇರಲಿ. ಇದು ನಮ್ಮ ಸರ್ಕಾರ ಅಲ್ಲ, ಇದು ನಿಮ್ಮ ಸರ್ಕಾರ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಮಾನ್ಯ ಉಪಮುಖ್ಯಮಂತ್ರಿಗಳವರಿಗೆ. ಬಂಧುಗಳೇ, ಬಸವಣ್ಣನವರನ್ನ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿಸಿಕೊಂಡು ಅವರ ಅನುಯಾಯಿಗಳಾದರು. ಬಂಧುಗಳೇ, 10 ಭಾಗ್ಯಗಳನ್ನ ನೀಡುವುದರ ಮುಖೇನವಾಗಿ ಕರುನಾಡನ್ನ ಭಾಗ್ಯೋದಯ ನಾಡನ್ನಾಗಿಸಿರುವಂತಹ ಭಾಗ್ಯವಂತರು, ಅಂತಹ ಮುಖ್ಯಮಂತ್ರಿಗಳವರನ್ನ ಪಡೆದಿರುವಂತಹ ನಾವುಗಳು ನಿಜವಾದ ಪುಣ್ಯವಂತರು ಅಂತ ಹೇಳಬಹುದು. ಹಸಿವು ಮುಕ್ತ ರಾಜ್ಯವನ್ನ, ರಾಜ್ಯದ ಕನಸನ್ನ ಕಂಡಂತ ಕನಸುಗಾರರು ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು. ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಎನ್ನುವಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಪ್ರೀತಿಯ ಅಭಿಮಾನದ ಚಪ್ಪಾಳೆಯ ಮುಖೇನವಾಗಿ ಮಾನ್ಯರನ್ನ ಬರ್ಮಾಡ್ಕೊಳ್ಬೇಕಾಗಿ ವಿನಂತಿ. ನೀವು ಚಪ್ಪಾಳೆ ತಟ್ಟಿದಷ್ಟು ಅನುದಾನ, ಚಪ್ಪಾಳೆ ತಟ್ಟಿದಷ್ಟು ಅನುದಾನ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರ, ಹಿರಿಯ ಸಚಿವರಾದಂಥ ರಾಮಲಿಂಗ ರೆಡ್ಡಿಯವರ, ಪ್ರವಾಸೋದ್ಯಮ ಹಾಗೂ ಕಾನೂನು ಮತ್ತು ಸಂಸದೀಯ ವ್ಯವಸ್ಥೆಗಳ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರ, ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು ಆದಂಥ ಸತೀಶ್ ಜಾರಕಿಹೊಳಿ ಅವರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ
ಸೌದತ್ತಿ ಕ್ಷೇತ್ರದ ಶಾಸಕರಾದಂತ ಶ್ರೀ ವಿಶ್ವಾಸ್ ವೈದ್ಯ ಅವರೇ ದೆಹಲಿ ನಲ್ಲಿ ನಮ್ಮ ವಿಶೇಷ ಪ್ರತಿನಿಧಿಯಾಗಿರತಕ್ಕಂತ ಮೇಲ್ಮನೆಯ ಸದಸ್ಯರಾದಂತ ಪ್ರಕಾಶ್ ಉಕ್ಕೇರಿ ಅವರೇ ಶಾಸಕರಾದಂತ ಬಾಬಾಸಾಹೇಬ್ ಪಾಟೀಲ್ ಅವರೇ ಹಿರಿಯ ಶಾಸಕರಾದಂತ ರಾಜು ಕಾಗಿ ಅವರೇ ಆಶಿಫ್ ಶೇಟ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಚನ್ರಾಜ್ ಅವರೇ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಶ್ರೀ ವಿನಯ್ ನಾವಲಗಟ್ಟಿ ಅವರೇ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ ಎಲ್ಲ ಅಧಿಕಾರಿ ಸ್ನೇಹಿತರೇ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಈಗಾಗಲೇ ಮಾತನಾಡದಂಥ ಸಚಿವರುಗಳು ಈ ಸಮಾರಂಭದ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನೀವೆಲ್ಲರೂ ಕೂಡ ಬಹಳ ಹೊತ್ತಿನಿಂದ ಕಾದಿದ್ದೀರಿ. ಮತ್ತೆ ಧಾರವಾಡದಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಎಚ್ ಕೆ ಪಾಟೀಲ್ರು ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ನಾನು ಬೆಂಗಳೂರಿಗೆ ಹೋಗಬೇಕು. ಹಾಗಾಗಿ ಕಾರ್ಯಕ್ರಮದ ಉದ್ದೇಶ ಈ ರೇಣುಕಾ ಯಲ್ಲಮ್ಮ ದೇವಿ ಈ ಕ್ಷೇತ್ರ ಪುಣ್ಯಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇವತ್ತು ನಾವು ಬಂದ ಮೇಲೆ ರೇಣುಕಾ ಯಲ್ಲಮ್ಮ ದೇವಿಯವರ ದರ್ಶನವನ್ನು ಮಾಡಿದ್ದೀವಿ. ಆ ದರ್ಶನ ಆದಮೇಲೆ ಎರಡು ಸಮಿತಿಗಳ ಸಭೆಗಳನ್ನು ಮಾಡಿದ್ದೇವೆ. ಒಂದು ಪ್ರವಾಸೋದ್ಯಮ ಮಂಡಳಿ, ಅದರ ಅಧ್ಯಕ್ಷರು ಎಚ್ ಕೆ ಪಾಟೀಲ್. ಇನ್ನೊಂದು ರೇಣುಕಾ ಯಲ್ಲಮ್ಮ ದೇವಿ ಪ್ರಾಧಿಕಾರ, ಅದರ ಅಧ್ಯಕ್ಷರು ರಾಮಲಿಂಗಾರೆಡ್ಡಿಯವರು. ಎರಡೂ ಸಭೆಗಳನ್ನು ಮಾಡಿ ಮುಖ್ಯವಾಗಿ ಈ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು ಪ್ರವಾಸೋದ್ಯಮ ಮಂಡಳಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ. ಈ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಬರ್ತಾರೆ. ನಮಗೆ ಎಚ್ ಕೆ ಪಾಟೀಲ್ ಹೇಳಿದರು ಸುಮಾರು 1.5 ಕೋಟಿಗೂ ಹೆಚ್ಚು ಭಕ್ತಾದಿಗಳು ಒಂದು ವರ್ಷಕ್ಕೆ ಬರ್ತಾರೆ. ಅವರಿಗೆ ಈ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇದ್ದಾವೆ.
ಅದರ ಜಾಗ ಇದೆ. 1087 ಎಕರೆ ಜಮೀನಿದೆ ಅಂತ ಹೇಳಿದ್ರು. ಇಷ್ಟೆಲ್ಲ ಜಾಗ ಇದ್ರೂ ಕೂಡ ಇದಕ್ಕೆ ಭಕ್ತಾದಿಗಳು ಬಹಳ ಜನ ದೇವಿ ದರ್ಶನಕ್ಕೆ ಬರ್ತಾ ಇದ್ರು ಕೂಡ ಆ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಮಾಡಬೇಕು ಅಂತೇಳಿ ಇವತ್ತು ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಒಂದು ಡಾರ್ಮೆಂಟ್ರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ವಾಣಿಜ್ಯ ಮಳಿಗೆಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ. ಇದು ಒಂದು ಪುರಾತನ ಪೌರಾಣಿಕ ಪ್ರಸಿದ್ಧವಾದಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ವಿಶೇಷವಾಗಿ ರೈತಾಪಿ ವರ್ಗದ ಜನ ಹೆಚ್ಚಾಗಿ ಬರ್ತಾರೆ. ಕರ್ನಾಟಕದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ತಮಿಳ್ನಾಡಿನಿಂದ ಬರ್ತಾರೆ, ಗೋವಾದಿಂದ ಬರ್ತಾರೆ. ಹೀಗೆ ಭಕ್ತಾದಿಗಳು ಬಹಳ ಜನ ಬರ್ತಾರೆ. ವಿಶೇಷವಾಗಿ ಹುಣ್ಣಿಮೆ ದಿನ ಇದೆಯಲ್ಲ, ಅವತ್ತು ಬಹಳ ಜನ ಭಕ್ತರು ಬರ್ತಾರೆ. 10 ಲಕ್ಷಕ್ಕೂ ಹೆಚ್ಚು ಜನ ಹುಣ್ಣಿಮೆ ದಿನಗಳಲ್ಲಿ ಭಕ್ತರು ಬರ್ತಾರೆ. ಎಲ್ಲಿ ಉಳ್ಕೋಬೇಕು ಪಾಪ ಅವರು? ನನಗೆ ಗೊತ್ತಿರೋ ಮಟ್ಟಿಗೆ ಹೆಚ್ಚಾಗಿ ಎತ್ತಿನ ಗಾಡಿ, ನಿಮ್ಮ ಕಡೆ ಚಕ್ಕಡಿ ಅಂತೀರಲ್ವಾ, ನಮ್ಮ ಕಡೆ ಎತ್ತಿನ ಗಾಡಿ ಅಂತೀವಿ, ಆ ಚಕ್ಕಡಿ ಕಟ್ಕೊಂಡು ಬರ್ತಾರೆ. ಆ ಚಕ್ಕಡಿನಲ್ಲೇ ಉಳ್ಕೋತಾರೆ, ಅಲ್ಲೇ ಅಡುಗೆ ಮಾಡ್ಕೊಳ್ಳೋದು, ಅಲ್ಲೇ ಉಳ್ಕೊಳ್ಳೋದು ಮಾಡೋದು ಮಾಡ್ತಾರೆ. ಅದಕ್ಕೆ ಒಂದು ಕನಿಷ್ಠ ಪಕ್ಷ ಒಂದು 7-8 ಸಾವಿರ ಜನರಿಗಾದರೂ ಕೂಡ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಕುಡಿಯೋ ನೀರನ್ನು ಮಾಡಿಕೊಡ್ಬೇಕು, ಟಾಯ್ಲೆಟ್ಗಳನ್ನು ಮಾಡಿಕೊಡ್ಬೇಕು, ಜೊತೆಗೆ ಚೊಕ್ಕಟವಾಗಿ ಇಡಬೇಕು. ಯಾಕಂದರೆ ರೋಗ ರುಜಿನಗಳು ಬರಬಾರ್ದು. ಎಲ್ಲಿ ಜಾಸ್ತಿ ಜನ ಸೇರ್ತಾರೆ ಅಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ ಮಾಡಬಾರ್ದು. ನಾನು ಅದಕ್ಕೆ ಹೇಳಿದೆ ಅಧಿಕಾರಿಗಳಿಗೆ, ಈ ಉದ್ದೇಶ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು ಮಂಡಳಿ ಪ್ರವಾಸೋದ್ಯಮ ಕೇಂದ್ರ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು, ಇವೆಲ್ಲ ಮಾಡಬೇಕು, ಮಾಡೋಣ. ಹೆಚ್ಚು ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಮಾಡೋಣ. ಭಕ್ತಾದಿಗಳನ್ನು ಹೆಚ್ಚು ಜನ ಆಕರ್ಷಣೆ ಮಾಡಬೇಕು, ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಣೆ ಮಾಡಬೇಕು, ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು, ಇವೆಲ್ಲನೂ ಕೂಡ ಮಾಡೋಣ. ಆದರೆ ಜನರ ಕೋಆಪರೇಷನು ಕೂಡ ಇರಬೇಕಾಗ್ತದೆ ಅಲ್ವಾ? ಈಗ ನಾವು ಬದಲಾವಣೆ ಮಾಡಲಿಕ್ಕೆ ಹೊರಟಾಗ ಬದಲಾವಣೆಗೆ ಜನರ ಕೋಆಪರೇಷನ್ ಇರಬೇಕಲ್ಲ, ಜನರ ಸಹಕಾರ ಅತ್ಯಂತ ಅವಶ್ಯ. ಅದಕ್ಕೆ ಭಕ್ತಾದಿಗಳಲ್ಲಿ ಮತ್ತು ಈ ಕ್ಷೇತ್ರದ ಜನರಲ್ಲಿ ಮತ್ತು ಈ ಭಾಗದ ಈ ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲ ಜನರಲ್ಲಿ ಮನವಿ ಏನಪ್ಪ ಮಾಡ್ತೀನಿ ಅಂತಂದರೆ, ನೀವು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಒಂದು, ಎರಡನೇದು, ಈಗ ಮಳಿಗೆಗಳು ಮಾಡಿದ್ದೀವಿ, ಆ ಮಳಿಗೆಗಳನ್ನ ಉಪಯೋಗಿಸ್ಕೋಬೇಕಾಗ್ತದೆ. ಯಾಕಂದರೆ ಜನರು ಹೊರಗಡೆಯಿಂದ ಬರ್ತಾರೆ, ಹೊರಗಡೆಯಿಂದ ಬಂದವರಿಗೆ ಅನುಕೂಲಗಳನ್ನು ಮಾಡಿಕೊಡಬೇಕು, ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಜೊತೆಗೆ ಯಾವ ಕಾರಣಕ್ಕೂ ಕೂಡ ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಳ್ಳೋಕ್ಕೂ, ಒಂದು ವೇಳೆ ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಂಡ್ರೆ ಯಾರು ಮಳಿಗೆ ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಬೇರೆ ಕಡೆ ಅವಕಾಶ ಮಾಡ್ಕೊಳ್ಳೋಣ. ಆದರೆ ಕಾನೂನು ಬಾಹಿರವಾಗಿ ಮಾತ್ರ ಮಳಿಗೆಗಳನ್ನು ಮಾಡ್ಕೊಳ್ಳೋಕ್ಕೂಡುದು. ಇದರಿಂದ ಏನಾಗ್ತದೆ ಅಂತಂದರೆ ಈ ಕ್ಷೇತ್ರನೇ
ಕಾನೂನು ಬಾಹಿರ ಆಗ್ಬಿಡ್ತದೆ. ಅದನ್ನು ಮಾಡೋಕ್ಕೆ ಹೋಗಬಾರದು. ಇಷ್ಟೆಲ್ಲ ಮಂಡಳಿಗಳು ಮಾಡಿ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು ಯಾಕೆ? ಇದನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಎಚ್ ಕೆ ಪಾಟೀಲರು ಆ ಮೀಟಿಂಗ್ನಲ್ಲೂ ಕೂಡ ಮಾಡಿದ್ರು, ಒಂದು ಮನವಿಯನ್ನು ಇಲ್ಲೂ ಕೂಡ ಮಾಡಿದ್ರು. ಒಂದು ದಾಸೋಹವನ್ನು ಮಾಡಿಕೊಡಬೇಕು. ಕನಿಷ್ಠ ಪಕ್ಷ ಒಂದು 3-4 ಸಾವಿರ ಜನ ಒಟ್ಟಿಗೆ ಊಟ ಮಾಡ್ತಕ್ಕಂಥ ಒಂದು ದಾಸೋಹ ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸರ್ಕಾರ ಮುಂದಿನ ವರ್ಷ 100 ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಇದರ ಜೊತೆಗೆ PWD ಮಿನಿಸ್ಟ್ರಿಗೆ ಹೇಳಿದ್ದೀನಿ. PWD ಮಿನಿಸ್ಟ್ರು ಕೂಡ ಇಲ್ಲಿ ಅಗತ್ಯವಾದಂಥ ರಸ್ತೆಗಳನ್ನು ಮಾಡಿಕೊಡ್ಬೇಕು ಅಂತೆಲ್ಲ ಹೇಳಿದ್ದೀನಿ. ಅದನ್ನು ಎಸ್ಟಿಮೇಟ್ ಮಾಡಿಸಿ ಮೂಲಭೂತ ಸೌಕರ್ಯಗಳನ್ನು ಏನು ಒದಗಿಸ್ಕೊಡ್ಬೇಕು, PWD ಇಲಾಖೆಯಿಂದ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ, ಅದನ್ನು ಕೂಡ ಮಾಡಿಕೊಡೋಣ. ಜೊತೆಗೆ ಈಗ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇರಬೇಕು ಅಂತ ಅನಿಸುತ್ತೆ. ಯಾಕಂತಂದರೆ ನಾವು ಫ್ರೀ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಹಿಳೆಯರಿಗೆ ಅಲ್ವಾ. ಈ ಎತ್ತಿನ ಗಾಡಿಲೇ ಬರಬೇಕಾಗಿಲ್ಲ, ಬಸ್ಗಳಲ್ಲಿ ಇದರಲ್ಲೇ ಎಂಥದ್ದು ಕಾರ್ಗಳಲ್ಲೇ ಬರಬೇಕಾಗಿಲ್ಲ, ಟ್ರ್ಯಾಕ್ಟರ್ಗಳಲ್ಲೇ ಬರಬೇಕಾಗಿಲ್ಲ, ಟೆಂಪೋಗಳಲ್ಲೇ ಬರಬೇಕಾಗಿಲ್ಲ. ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಹೆಣ್ಮಕ್ಕಳಿಗೆ ಉಚಿತ ಪ್ರಯಾಣ, ಹೌದಾ ಅಲ್ಲ? ಏ ಕೈ ಎತ್ತಿರಿ, ಹೆಣ್ಮಕ್ಳಿಲ್ಲೋ ಕಡಿಮೆನಾ? ನಿಮಗೆಲ್ಲರಿಗೂ ಕೂಡ ಫ್ರೀ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು. ಯಾರು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ಕೊಂಡ್ಕೋಬೇಕಾಗಿಲ್ಲ. ಎಷ್ಟು? 300 ಕೋಟಿ, 300 ಕೋಟಿ ಸಾರಿಗೆ ಸಚಿವರು ಇಲ್ಲೇ ಇದ್ದಾರೆ. 300 ಕೋಟಿ ಟ್ರಿಪ್ಗಳು ಈಗ ಟ್ರಿಪ್ ಜನನ 300 ಕೋಟಿ ಮಹಿಳೆಯರು ಈ ಕಾರ್ಯಕ್ರಮವನ್ನು ಜಾರಿಗೆ ಮಾಡಿದ ಮೇಲೆ ಫ್ರೀಯಾಗಿ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ನೀವು ಎಲ್ಲ ಮುಂದೆ ದೇವಸ್ಥಾನಕ್ಕೂ ಬರಬಹುದು, ಧರ್ಮಸ್ಥಳಕ್ಕೂ ಹೋಗ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹೋಗ್ಬೋದು ಅಲ್ವಾ. ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬೋದು, ತವರು ಮನೆಗಳಿಗೂ ಹೋಗ್ಬೋದು. ಅಕ್ಕ ತಂಗಿರ ಮನೆಗಳಿಗೂ ಹೋಗ್ಬೋದು, ಅಣ್ಣ ತಮ್ಮದಿರ ಮನೆಗಳಿಗೂ ಹೋಗ್ಬೋದು. ಈ ರೀತಿಯಾಗಿ ಯಾವ ಸರ್ಕಾರನೂ ಕೂಡ ಮಾಡಿಕೊಟ್ಟಿರಲಿಲ್ಲ. ನಾವು ಇದನ್ನ ಫ್ರೀಯಾಗಿ ಹೆಣ್ಮಕ್ಳಿಗೆ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಮಾಡಿಕೊಟ್ಟಿದ್ದೀವಿ. ಕಾರಣ ಯಾಕಪ್ಪ ಅಂತಂದರೆ, ಇವರು ಪ್ರವಾಸೋದ್ಯಮ ಕೇಂದ್ರಗಳಿಗೆ, ದೇವಸ್ಥಾನಗಳಿಗೆ, ಇತರೆ ಸ್ಥಳಗಳಿಗೆ ಹೋಗಲಿ, ಮತ್ತು ಕಾರ್ಮಿಕರು ಅವರು ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿಕೊಟ್ಟಿರೋದು ಮಹಿಳೆ. ಇಲ್ಲಿವರೆಗೆ 2023 June 11 ಪ್ರಾರಂಭ ಆಯಿತು ಈ ಕಾರ್ಯಕ್ರಮ. ಇವತ್ತಿನವರಿಗೆ 300 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಹಿಂದೆ ಯಾವಲಾರೂ ಮಾಡಿದ್ರ? ಏನು BJP ಅವರು ಭಾಳ ಧರ್ಮದ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ಭಾಳ ಮಾತಾಡ್ತಾರಲ್ಲ, ಸಂಸ್ಕೃತಿ ಬಗ್ಗೆ, ಸಂಸ್ಕಾರದ ಬಗ್ಗೆ ಭಾಳ ಮಾತಾಡ್ತಾರೆ, ಯಾವತ್ತಾರು ಮಾಡಿದಾರ? ಆಮೇಲೆ ಇದೊಂದೇ ಪ್ರಾಧಿಕಾರ ಮಾಡಲಿಲ್ಲ, ಯಲ್ಲಮ್ಮ ಟೆಂಪಲ್ಗೆ ಪ್ರಾಧಿಕಾರ ಮಾಡಿದ್ರು, ಚಾಮುಂಡೇಶ್ವರಿ ಟೆಂಪಲ್ ಇದೆಯಲ್ಲ ಅದಕ್ಕೆ ಒಂದು ಪ್ರಾಧಿಕಾರ ಮಾಡಿದ್ರು, ಹುಲಿಗಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನಲ್ಲಿ ಹುಲಿಗಮ್ಮ ದೇವಸ್ಥಾನ ಇದೆ ಅಲ್ಲಿಗೆ ಒಂದು ಪ್ರಾಧಿಕಾರ ಮಾಡಿದ್ರು, ಘಾಟಿ ಸುಬ್ರಹ್ಮಣ್ಯ
ಅದಕ್ಕೆ ಪ್ರಾಧಿಕಾರವನ್ನು ಮಾಡಿದ. ಯಾಕೆ ಮಾಡಿದ್ದೀವಿ ಅಂತಂದರೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀವಿ. ಈಗ ಸರ್ಕಾರಕ್ಕೆ ಇದಕ್ಕೆ ಎಲ್ಲಮ್ಮ ದೇವಸ್ಥಾನಕ್ಕೆ ಆದಾಯ ಬರ್ತದೆ, ಸರ್ಕಾರವನ್ನು ಸೇರ್ಕೊಂಡ್ರೆ ಅದರ ಜೊತೆಗೆ ಪ್ರಾಧಿಕಾರದ ಮೂಲಕ ಹೆಚ್ಚು ಕೆಲಸಗಳನ್ನು ಮಾಡಿಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಜನ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ದೇವಸ್ಥಾನ ಇದೆಯಲ್ಲ, ಹೆಚ್ಚಾಗಿ ಈ ಕೆಳವರ್ಗದವರೇ ಜಾಸ್ತಿ ಬರೋದು ಈ ದೇವಸ್ಥಾನಕ್ಕೆ, ರೈತರು, ಬಡವರು, ಮಹಿಳೆಯರು ಜಾಸ್ತಿ ಬರೋದು ಅಲ್ವಾ? ಮಹಿಳೆಯರು, ಹೆಣ್ಮಕ್ಕಳು ಅವರೇ ಜಾಸ್ತಿ ಬರೋದು. ದೇಶ ವಿದೇಶಗಳಿಂದ ಬರ್ತಾರೆ ಇಲ್ಲಿಗೆ, ಬರೀ ಮಹಾರಾಷ್ಟ್ರ ಕರ್ನಾಟಕ ಅಷ್ಟೇ ಅಲ್ಲ, ದೇಶ ವಿದೇಶಗಳಿಂದ ಕೂಡ ಇಲ್ಲಿಗೆ ಬರ್ತಾರೆ. ಅಂದರೆ ಬಹಳ ಶಕ್ತಿ ದೇವತೆ ಎಲ್ಲಮ್ಮ ತಾಯಿ ಇದಾರಲ್ಲ, ಶಕ್ತಿ ದೇವತೆ ಅಂತೇಳಿ ನಂಬ್ಕೊಂಡಿದ್ದಾರೆ. ಆದರೆ ಯಾವ ದೇವರೂ ಕೂಡ ಕೆಟ್ಟದ್ದು ಮಾಡಿ ಅಂತ ಬಯಸಲ್ಲ, ಎಲ್ಲ ಒಳ್ಳೇದು ಮಾಡಿ ಅಂತ ಬಯಸೋದು, ಎಲ್ಲರೂ ಮನುಷ್ಯರಾಗಿರಿ ಅಂತ ಬಯಸ್ತಾರೆ. ಬಿ ಜೆ ಪಿಯವರು ಹೇಳ್ತಾರಲ್ಲ, ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ದೇವರು ಹೇಳಲ್ಲ, ಯಾವ ದೇವರು ಕೂಡ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಅಂತ ಹೇಳ್ತದೆ ಹೊರತು ದ್ವೇಷಿ ಅಂತ ಹೇಳಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ ದೇವರು ಕೂಡ, ಯಾವ ಧರ್ಮನು ಕೂಡ ಮನುಷ್ಯ ಮನುಷ್ಯನನ್ನ ಪ್ರೀತಿಸಿ ಅಂತ ಹೇಳ್ತಾರೆ. ಈಗ ಬಸವಣ್ಣ ಏನು ಹೇಳಿದ್ದಾರೆ, ಇವನಾರವ ಇವನಾರವ ಏನು ನೆನೆಸದಿರಯ್ಯ, ಇವನ್ ಯಾರಯ್ಯ, ಇವನ್ ಯಾ ಅಂತ ಹೇಳಬಿಡಿಯಪ್ಪ, ಇವನ್ ನಮ್ಮವ, ಇವನ್ ನಮ್ಮವ, ಇವನ್ ನಮ್ಮವ ಅಂತ ಹೇಳ್ದಯ್ಯ ಅಂತ ಹೇಳ್ಕೊಂಡಿದ್ದಾನಲ್ವ ಅಲ್ವಿನಯ್ಯ. ಅದನ್ನ ಬಿಟ್ಬಿಟ್ಟು ಅದಕ್ಕೆ ಬಸವಣ್ಣವರನ್ನು ನಾವು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಇಡೀ ಕರ್ನಾಟಕಕ್ಕೆ ಬಸವಣ್ಣವರು ಸಾಂಸ್ಕೃತಿಕ ನಾಯಕರು. ಎಲ್ಲಮ್ಮ ಜಾತಿ ಮಾಡಿ ಅಂತ ಹೇಳಿದಾರ, ಕೆಟ್ಟದ್ದು ಮಾಡಿ ಅಂತ ಹೇಳಿದಾರ, ದ್ವೇಷಿ ಅಂತ ಹೇಳಿದಾರ, ಯಾರೂ ಹೇಳಿಲ್ಲ. ಮತ್ತು ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕೋ ಬೇಡ, ಬಡವರು ಶ್ರೀಮಂತರು ಈ ವ್ಯತ್ಯಾಸ ಬದಲಾವಣೆ ಆಗ್ಬೇಕೋ ಬೇಡ? ಬಸವಣ್ಣ ಏನು ಹೇಳ್ದ, ಸಮಾಜ ನಿರ್ಮಾಣ ಆಗಬೇಕು. ಅಂಬೇಡ್ಕರ್ ಏನು ಹೇಳಿದ್ರು, ಸಮಾಜ ನಿರ್ಮಾಣ ಆಗಬೇಕು. ಗಾಂಧೀಜಿ ಏನು ಹೇಳಿದ್ರು, ಸರ್ವೋದಯ ಆಗಬೇಕು ಅಂತ ಹೇಳಿದ್ರು ಅಲ್ವಾ? ಸರ್ವೋದಯ ಅಂದ್ರೆ ಏನು, ಎಲ್ಲರ ಉದಯ ಆಗಬೇಕು, ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಅದಕ್ಕೋಸ್ಕರನೇ ನಾವು ಈ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದು, ಮಹಿಳೆಯರಿಗೆಲ್ಲ ಫ್ರೀಯಾಗಿ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಅವಕಾಶವನ್ನು ಒದಗಿಸಿಕೊಂಡದ್ದು. ಗೃಹ ಲಕ್ಷ್ಮಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು, ಮಹಿಳೆ ಮನೆ ಯಜಮಾನಿಗೆ 1,21,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಹಿಂದೆ ಯಾವಲಾರು ಕೊಡ್ತಿದ್ರ ಹೇಳಿ, ನೀವೇ 2,000 ಕೊಡ್ತಿದ್ರ? ಅದನ್ನು ಕೊಡಕ್ಕೆ ಮಾಡೋದು. ಈಗ ನಿಮ್ಮ ಬೆಳಗಾಂನವರೇ ಒಬ್ಬರ ಹೆಣ್ಮಗಳು ನನಗೆ ಸಿಕ್ಕಿದ್ಲು, ಹೋದ್ಸಾರಿ ಬಂದಿದ್ದಾಗ ಸಿಕ್ಕಿದ್ಲು. ಯಾವ ಊರು ಅದು? ರಾಯ್ಬಾಗ್ ತಾಲೂಕಿನವರು. ಆ ಯಮ್ಮನಿಗೆ 10 ತಿಂಗಳಲ್ಲೂ 20,000 ರೂಪಾಯಿ ಬಂದ್ಬಿಟ್ಟದೆ.
ಏನ್ ಮಾಡೋದು 20,000 ರೂಪಾಯಿನ ಊರಿಗೆಲ್ಲ ಒಬ್ಬಟ್ಟು ಊಟ ಹಾಕ್ಬಿಟ್ರು ಎಂತದ್ದು ಹೋಳಿಗೆ 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 ಊಟ ಹಾಕ್ಬಿಟ್ರು ಇನ್ನೊಬ್ಬ ಹೆಣ್ಮಗಳು ಹೇಳಿದ್ಲು ನನ್ನ ಸೊಸೆಗೆ ಈ ಬಳೆ ವ್ಯಾಪಾರ ಮಾಡ್ತಕ್ಕಂಥ ಅಂಗಡಿ ಇಟ್ಕೊಟ್ಟು ಬಿಟ್ಟಿದ್ದೀನಿ ಅಂತ ಹೇಳಿದ್ಲು ನೋಡಿ ಈ ಬಿ ಜೆ ಪಿಯವರು ಏನು ಮಾಡಿದ್ರು ಅತ್ತೆ ಈ ಕಾರ್ಯಕ್ರಮ ಜಾರಿ ಮಾಡಿಬಿಟ್ರೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಜಾರಿ ಮಾಡಿಬಿಟ್ರೆ ಅತ್ತೆ ಸೊಸೆಗೆ ಜಗಳ ಶುರುವಾಗ್ಬಿಡ್ತದೆ ಜಗಳ ಶುರುವಾಯ್ತಾ ಸೊಸೆಗೆ ಬಳೆ ಅಂಗಡಿ ಇಟ್ಕೊಳ್ಳು ಅಂತ ಹೇಳಿದ್ರೆ ಅತ್ತೆ ಸೊಸೆ ಜಗಳನ ಗೃಹ ಜ್ಯೋತಿ ಕಾರ್ಯಕ್ರಮ 200 ಯೂನಿಟ್ವರೆಗೆ ಫ್ರೀ ಕರೆಂಟೇ ಕೊಟ್ಟಾಗಿಲ್ಲ ಅಲ್ವೇನಯ್ಯ ಯಾರು ಮಾಡಿದ್ರೆ ಹಿಂದೆ ಮಾಡಿದ್ರೆ ಯಾರು ಬಿ ಜೆ ಪಿಯವರು ಮಾಡಿದ್ರ ಮತ್ತೆ ಬುರುಡೆ ಒಡೆಯದ ಸುಳ್ಳು ಹೇಳೋದು ನನಗೆ ಗೊತ್ತಿಲ್ಲ ಆ ಬಿ ಜೆ ಪಿಯವರು ಏನಾಗ್ಬಿಡ್ತದೆ ಅವ್ರಿಗೆ ಗೆಲ್ಲಿಸ್ಬಿಡ್ತೀರಿ ನೀವಲ್ಲ ನೀವು ಯಾರು ನೀವು ಇಲ್ಲಿ ಬಂದಿರೋರು ಯಾರು ಓಟ್ ಹಾಕಿಲ್ಲ ಅನ್ನ ಕಾಣಿಸುತ್ತೆ ಬಿ ಜೆ ಪಿಗೆ ಬೇರೆಯವರು ಓಟ್ ಹಾಕಿ ಗೆಲ್ಲಿಸ್ಬಿಡ್ತಾರೆ ನಾವು 9 ಜನ ಗೆದ್ದದ್ದು ಅವರು 17 ಇಬ್ಬರು ಬಿ ಜೆ ಡಿ ಎಸ್ನವ್ರು ಗೆದ್ದುಬಿಟ್ರು ನೋಡಿ ಏನೂ ಮಾಡದೆ ಗೆಲ್ಲಿಸ್ತಿದ್ರೆ ಹಿಂಗೆ ಅವ್ರಿಗೆ ಏನಾದ್ರು ಮಾಡಿದಾರ ನಾನು ಇವ್ರಿಗೆ ಹೇಳಿದ್ರು ವೈದ್ಯ ಹೇಳಿದ್ರ ಹಿಂದೆ ನಾನು ಮುಖ್ಯಮಂತ್ರಿ ಇರುವಾಗ ಎಚ್ ಕೆ ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಾಗ ಇಲ್ಲಿ ಕುಡಿಯೋ ನೀರು ಮಾಡಿಕೊಟ್ಟವ್ರು ಯಾರು ನಾವೇ ಅಲ್ಲ ಎಚ್ ಕೆ ಪಾಟೀಲ್ರಲ್ಲ ಅವ್ರೇನು ಮಾಡಿದ್ರು 5 ವರ್ಷ 4 ವರ್ಷ ಏನು ಮಾಡಿದ್ರು ಎಲ್ಲಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಏನಾದ್ರು ಮಾಡಿದ್ರ ರಸ್ತೆ ಮಾಡಿಕೊಟ್ರ ಡಾರ್ಮೆಟ್ರಿಗಳು ಕಟ್ಟಿಸ್ಕೊಟ್ರ ಏನು ಮಾಡಲಿಲ್ಲ ಬಡವರಿಗೆ 5 ಕೆಜಿ ಅಕ್ಕಿ ಹೆಚ್ಚಾಗಿ ಕೊಟ್ಟವ್ರು ಯಾರು ನಾನಲ್ಲ ಮತ್ತೆ ಬಿ ಜೆ ಪಿಯವ್ರದ್ದು ಏನು ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 3,000 ರೂಪಾಯಿ 1,500 ರೂಪಾಯಿ ಕೊಟ್ಟವ್ರು ಯಾರು ಇವೆಲ್ಲ ಬಡವ್ರಿಗೋಸ್ಕರ ಎಲ್ಲ ಕಾರ್ಯಕ್ರಮ ಮಾಡಿದ್ದು ನೀವು ಯೋಚನೆ ಮಾಡಿ ಬಿ ಜೆ ಪಿಯವರು ಏನು ಮಾಡಿದ್ರು ನಾವೇನು ಮಾಡಿದ್ರು ಅವ್ರು ಏನೂ ಮಾಡಿದ್ರೆ ಪ್ರಚಾರ ಹಿಂದೂಗಳ ಹೆಸರಿನಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಜನರನ್ನ ದಾರಿ ತಪ್ಪಿಸಿ ಸಮಾಜ ಒಡೆದು ಜಾತಿ ಧರ್ಮಗಳ ಹೆಸರಿನಲ್ಲಿ ಮಾಡ್ತಕ್ಕಂಥವ್ರು ಇಂಥವ್ರಿಗೆ ದಯಮಾಡಿ ನೀವು ಎಚ್ಚರಿಕೆ ವಹಿಸಬೇಕಾಗ್ತದೆ ಇಲ್ಲದೆ ಹೋದರೆ ಈ ನಾಡು ಉಳಿಯಲ್ಲ ಈ ದೇಶ ಉಳಿಯಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಈ ನಾಡು ಈ ದೇಶ ಉಳಿಬೇಕಾದ್ರೆ ಬಿ ಜೆ ಪಿಯವ್ರನ್ನ ದೂರ ಇಡಬೇಕು ಈಗ ಶುರು ಮಾಡ್ಕೊಂಬಿಟ್ಟಿದ್ದಾರೆ ನಾನು ಬಡವ್ರ ಪರವಾಗಿ ಕೆಲಸ ಮಾಡ ಶುರು ಮಾಡಿದ ಮೇಲೆ ಕೆಲಸ ಒಂದು ಈ ಸಾರಿ ಅಧಿಕಾರಕ್ಕೆ ಬಂದಮೇಲೆ ಹಿಂದೆನೂ ಮಾಡಿದ್ದೋ ಈಗಲೂ ಮಾಡ್ತಾ ಇದ್ದೀವಿ ಬಂದಮೇಲೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ತೆಗಿಬೇಕು ನಾನು ಹೇಳಿದೆ ಏ ನೋಡ್ರಿ ಬಿ ಜೆ ಪಿಯವರೇ ಎಲ್ಲಿವರೆಗೆ ಈ ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡ್ಸೋಕ್ಕಾಗಲ್ಲ ನೀವೊಂದು ಜೊತೆ ಇರ್ತೀರಿ ಅಲ್ವಾ ಏನ್ರಿ ಕೈ ಎತ್ತಿರಿ ನೋಡೋಣ ಅವ್ರು ಜನಶಕ್ತಿ ಮುಂದೆ ಯಾವ ಶಕ್ತಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಜನಶಕ್ತಿನೇ ಭಾಳ ಮುಖ್ಯ ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಬೇಕು ನಾವು ನಿಮ್ಮ ಜೊತೆ ಇರ್ತೀವಿ ನೀವು ನಮ್ಮ ಜೊತೆ ಇರಿ ಆಗ್ಬೋದಾ ಇದು ನಮ್ಮ ಸರ್ಕಾರ ಇನ್ನೂ 3.5 ವರ್ಷ ಇರ್ತದೆ ಈ 3.5 ವರ್ಷದಲ್ಲಿ ಎಲ್ಲಮ್ಮ ಈ ಪುಣ್ಯಕ್ಷೇತ್ರ ಇದೆಯಲ್ಲ ಈ ದೇವಿ
ಕ್ಷೇತ್ರ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡತಕ್ಕಂತ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲ ಭಕ್ತಾದಿಗಳಿಗೆ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ, ನಮಸ್ಕಾರ. ನುಡಿದಂತೆ ನಡೆದ ಸರ್ಕಾರದ ಸಾರಥಿ ಕೂದ್ಗಳಿ ಆಮೇಲೆ ಇದರಲ್ಲಿ ಎಮ್ ಎಲ್ ಎ ನಿಮ್ಮ ವೈದ್ಯ ಅವರು ಮುನವಳ್ಳಿ ಮುನವಳ್ಳಿ ಸವದತ್ತಿ ತಾಲೂಕು ಅಲ್ಲಿ ಒಂದು ಆರೋಗ್ಯ ಕೇಂದ್ರ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ, ಅದನ್ನು ಮಾಡಿಕೊಡೋಣ. ಆಮೇಲೆ ನಾಲ್ಕು ಏತ ನೀರಾವರಿ ಯೋಜನೆಗಳಿದ್ದಾವೆ, ಪಂಪ್ಸೆಟ್ಗಳು ನವೀಕರಣ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡಿಕೊಡೋಣ. ಆಗ್ಬೋದಾ? ನಿಮ್ಮ ಎಮ್ ಎಲ್ ಎ ಕೇಳ್ಕೊಂಡಿದ್ದಾರೆ, ಅದರಿಂದ ಅದಕ್ಕೆ ಅವರಿಗೆ ನಾವು ಈಗ ಮಾಡಿಕೊಡ್ಲಿಕ್ಕೆ ಎಲ್ಲ ಪ್ರಯತ್ನನೂ ಕೂಡ ಪ್ರಾಮಾಣಿಕವಾಗಿ ಮಾಡ್ತೇನೆ.